ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಪ್ರಿಯ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಮೇಷರಾಶಿ ಅಲ್ವಾ, ಅಶ್ವಿನ್ ನಕ್ಷತ್ರದ ಬಗ್ಗೆ ಮಾತಾಡಿದೆ, ಅದರ ಮಾತಾಡ್ತೇನೆ. ಅದರ ಜೊತೆಗೆ ಶನಿ ಮಹಾರಾಜ ಏನು ಇನ್ನೇನು ಮಕರ ರಾಶಿಗೆ ಬರ್ತಾ ಇದ್ದಾನೆ. ಸೊ ಶನಿ ಮಹಾರಾಜ ಯಾರ್ಯಾರಿಗೆ ಯಾವ್ಯಾವ ಫಲಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ಉಂಟು ಮಾಡಬಲ್ಲ ಅಥವಾ ಫಲಗಳನ್ನು ಕೊಡಬಲ್ಲ ಅದ್ರ ಬಗ್ಗೆ ಮಾತಾಡಿದ್ದು. ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ಅಂತೂ ಇದ್ದೇ ಇರುತ್ತೆ. ಓಕೆ, ಇವತ್ತು ನಾವೇನು ಮಾಡೋಣ, ಕನ್ಯಾ ರಾಶಿ ಅಲ್ವಾ, ಕನ್ಯಾ ರಾಶಿಗೆ, ಕನ್ಯಾ ಲಗ್ನಕ್ಕೆ. ಓಕೆ, ಸೊ ಇದನ್ನು ನಾನು ಲಗ್ನದಿಂದ ಹೇಳ್ತಾ ಇದ್ದೀನಿ. ಕನ್ಯಾ ಲಗ್ನಕ್ಕೆ ಮೇಷರಾಶಿಯಲ್ಲಿ ಬಂದುಬಿಡ್ತದೆ ಅಷ್ಟಮ ಸ್ಥಾನ ಅಲ್ವಾ, ಎಂಟನೇ ಮನೆಯಲ್ಲಿ ಬಂದುಬಿಡಿ. ಎಂಟನೇ ಮನೆ ಅಂದರೆ ಅದು ಆಯುಷ್ಯ ಸ್ಥಾನ ಅಂತ ಕರಿತೇವೆ. ಅಚಾನಕ್ಕಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸ್ಥಾನ ಕೂಡ ಅಷ್ಟಮ ಸ್ಥಾನವೇ ಆಗಿರುತ್ತೆ. ಓಕೆ, ಇಲ್ಲಿಂದ ಲಗ್ನ ಅಲ್ವಾ, ಲಗ್ನ ಇದನ್ನು ನಾವು ಕನ್ಯಾ ಲಗ್ನ ಅಂತ ಮಾಡಿದ್ವಿ. ಇಲ್ಲಿಂದ 1, 2, 3, 4, 5, 6, 7, 8 ಅಷ್ಟಮ ಸ್ಥಾನ ಯಾವುದು ಬಂತು, ಮೇಷರಾಶಿ ಬಂದುಬಿಡ್ತಲ್ವಾ. ಮೇಷರಾಶಿ, ಸೊ ಮೇಷರಾಶಿ ಅಂದರೆ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥ ರಾಶಿ, ಅಷ್ಟಮಕ್ಕೇ ಬಂದುಬಿಡ್ತು. ಅಷ್ಟಮದಲ್ಲಿ ಮೇಷರಾಶಿ ಬಂದುಬಿಡೋದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ಬಟ್ ಯಾವಾಗ ಆ ರಾಶಿಯ ಅಧಿಪತಿ ವಿಪರೀತ ಸರಳ ರಾಜಯೋಗವನ್ನು ಕ್ರಿಯೇಟ್ ಮಾಡ್ತಾನೆ ಆಗ ಪರವಾಗಿಲ್ಲ. ಬಾಕಿ ವಿಚಾರದಲ್ಲಿ ಕೆಲವೊಂದು ಬಾರಿ ತೊಂದರೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ, ಅದನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ಯಾವಾಗ ಅಷ್ಟಮ ಸ್ಥಾನ ಅಂತ ಕರಿತೇವೆ ಅದು ಆಯುಷ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆನಂತರ ಅಚಾನಕ್ಕಾಗಿ ಯಾವ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಡನ್ನಾಗಿ ಅಲ್ವಾ, ಇಲ್ಲಿವರೆಗೆ ಪ್ರಾಬ್ಲಮ್ ಇರಲಿಲ್ಲ, ಈಗ ಪ್ರಾಬ್ಲಮ್ ಕ್ರಿಯೇಟ್, ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು ಏನಿರುತ್ತೆ ಅದು ಅಷ್ಟಮ ಸ್ಥಾನವೇ ಇರ್ತದೆ. ಆನಂತರ ಅನ್ಅರ್ನ್ಡ್ ಮನಿ ಅಂದರೆ ನಾವು ಕಷ್ಟಪಟ್ಟು ದುಡಿಯದೇ ಇರುವಂಥ ಹಣ ಏನುಂಟು ಅದು ಬಂದು ಅಷ್ಟಮ ಸ್ಥಾನ. ಅಂದರೆ ಅಚಾನಕ್ಕಾಗಿ ದೊರೆಯುತ್ತೆ, ಲಾಟ್ರಿ ಮುಖಾಂತರ ದೊರೆಯುತ್ತೆ ಅಥವಾ ಇನ್ಶೂರೆನ್ಸ್ ಪಾಲಿಸಿ ಮುಖಾಂತರ ದೊರೆಯುತ್ತೆ, ಎಲ್ಲೋ ಹುಗಿದಿಟ್ಟದ್ದು ದೊರೆಯುತ್ತೆ ಅಥವಾ ಎಲ್ಲೋ ಭೂಮಿಯಡಿಲಿ ಹುಗಿದಿಟ್ಟು ಬಿಟ್ಟಿದ್ದಾರೆ, ಯಾರೋ ಅಡಗಿಸಿಟ್ಟು ಅಂಥದ್ದು ದೊರೆಯುತ್ತೆ. ಅದಕ್ಕೆಲ್ಲ ಅಷ್ಟಮ ಸ್ಥಾನವೇ ಕಾರಕತ್ವ ಏನೇ ಇದ್ದರೂ ಕೂಡ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಅಲ್ಲಿ ಈಗ ಮೇಷರಾಶಿ ಬಂದುಬಿಟ್ಟಿದ್ದಪ್ಪ, ಸೊ ಇವರಿಗೆ ಹೈಲೈಟ್ ಏನಾಯ್ತು, ಇವರು ಅಷ್ಟಮ ಸ್ಥಾನ ಹೈಲೈಟ್ ಆಗಿಬಿಡ್ತು ಈಗ. ಸೊ ಯಾವ ರೀತಿ ಹೈಲೈಟ್ ಆಗ್ಬೋದು ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ಇದು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಮಸ್ತೆ ಮಾ, ನೀವು ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಬೀರಿಂದ ಆಶಾಲತಾ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ಮಗನ ಬಗ್ಗೆ. ಮಗನ ಹೆಸರು, ಹುಟ್ಟಿದ ದಿನಾಂಕ? ಧನುಷ್. ಹಾ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿ ಮಾ, ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ಹೇಳಿ ಮಾ, ಕರೆಕ್ಟ್ ಆಗಿ ಹೇಳಿ, ಉಲ್ಟಾ ಎಲ್ಲ ಹೇಳಲಿಕ್ಕೆ ಹೋಗಬೇಡಿ. ಏಪ್ರಿಲ್ 25, 2007 ಬೆಳಿಗ್ಗೆ 10:40. ಬೆಳಿಗ್ಗೆ 10:40. ಹೆಸರೇನಮ್ಮ? ಧನುಷ್. ಧನುಷ್, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿನಾ? ಹೌದು. ಓಕೆ, ಕೇತು ದೇಶ ನಡೀತಾ ಉಂಟು ಮೇಘ. ಕೇತು ದೇಶ ನಡೆಯುವಾಗ ವಿಶೇಷವಾಗಿ ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕು ಅಂತ ಅನಿವಾರ್ಯತೆ ಅಮ್ಮ, ಅನಿವಾರ್ಯತೆ ಉಂಟು, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಈಗ 13ನೇ ವರ್ಷ ರನ್ನಿಂಗ್ ಆಗ್ತಾ ಉಂಟಮ್ಮ. ನೀವು ಎಜುಕೇಷನ್ ಬಗ್ಗೆ ಕೇಳೋದಾದ್ರೆ ಈ ಜಾತಕ ಎಜುಕೇಷನ್ ಬಗ್ಗೆ ಏನಪ್ಪ ಹೇಳುತ್ತೆ ಹೇಳಿಕೊಡ್ತೇನೆ ನಿಮಗೆ. ಸೊ ಟೋಟಲ್ ಈ ಜಾತಕ ಪರವಾಗಿಲ್ಲಮ್ಮ, ಸ್ವಲ್ಪ ಸಿಟ್ಟು ಜಾಸ್ತಿ ಇರ್ತದಮ್ಮ ಮಗನಿಗೆ, ಸಿಟ್ಟಿನ ಪರಿಸ್ಥಿತಿ ತುಂಬ ಜಾಸ್ತಿ ಇರ್ತದೆ, ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಅಂದರೆ ಎಜುಕೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಎಜುಕೇಷನ್ ಬಗ್ಗೆ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ನೀವು ಸ್ವಲ್ಪ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಯಾವಾಗ ಕೇತು ದೇಶ ನಡೆಯುತ್ತೆ ನೋಡಿ, ಕೇತು ದೇಶ ನಡೆಯುವಾಗ ವಿಶೇಷವಾಗಿ ಏನಾಗುತ್ತೆ, ಅವರು ಒಮ್ಮೆ ಓದ್ಬೋದು, ಓದೋದೇ ಕೂಡ ಇರ್ಬೋದು, ಅಂದರೆ ಗಳಿಗೆಗೆ ಒಂಥರ ಮಾತಾಡುವಂಥ ಇರ್ಬೋದು ಅಥವಾ ಡಿಸ್ಕನೆಕ್ಟ್ ಮಾಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಬಟ್ ಈಗ ಯಾರು ಡಿಸ್ಕನೆಕ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ, ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಿ ಅಂತ ಹೇಳಿದ್ರೆ ಅಷ್ಟು ಹೇಳಿದರೆ ಬೇರೆ ಏನಿಲ್ಲ. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅಂದರೆ ಅವನು ಭವಿಷ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿ. ನೋಡಿಮ್ಮ, ಭವಿಷ್ಯದ ಬಗ್ಗೆ ಕೇಳಬೇಕಾದ್ರೆ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ತಾಯಿ, ಯಾಕಂದರೆ ನನಗೆ ಇಲ್ಲಿ 1 ನಿಮಿಷ ಇರುವುದಮ್ಮ. 1 ನಿಮಿಷದಲ್ಲಿ ನಿಮ್ಮ ಮಗನ ಭವಿಷ್ಯ ಹೇಳಲಿಕ್ಕಾಗುತ್ತಾ ಅಲ್ವಾ? ರೈಟ್ ತಾನೇ? 1 ನಿಮಿಷದಲ್ಲಿ ನನ್ನಿಂದ ಆಗಲ್ಲಮ್ಮ, ಅದು ನನ್ನಿಂದ ಆಗದ ಕೆಲಸದ ಭವಿಷ್ಯದ ಬಗ್ಗೆ. ನಾನು ಪ್ರಶ್ನೆಗೆ ಉತ್ತರ ಮಾಡಬಲ್ಲೆ ಅಷ್ಟೇ, ಅಂದರೆ 1 ನಿಮಿಷದಲ್ಲಿ ಪ್ರಶ್ನೆಗೆ ಉತ್ತರ. ಅವನಿಗೆ ಆರೋಗ್ಯದ ಬಗ್ಗೆ ಮತ್ತು ಹೀಗೆ ದೆಸೆ ಒಳ್ಳೆದಿಲ್ಲ, ಒಳ್ಳೆದಿದೆ. ಏನಮ್ಮ ದೆಸೆ ಹೇಗಿದೆ ಒಂದು ಅಂತೇಳಿ ಗುರು, ಈಗ ಯಾವ ದೆಸೆ ನಡೀತಿದೆ? ನೋಡಿಮ್ಮ, ಕೇತು ದೇಶ ನಡೀತಾ ಉಂಟಮ್ಮ ಅವನಿಗೆ. ನಾನು ಅದೇ ಹೇಳಿದಮ್ಮ, ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಕೇತು ದೇಶದಲ್ಲಿ ಯಾವತ್ತಿದ್ರೂ ಕೂಡ. ಓಕೆನಾ? ಅಷ್ಟೇ ಅಮ್ಮ. ನೋಡಿಮ್ಮ, ನಾನು ಹೇಳ್ತೀನಮ್ಮ, ನೀವು ಎಲ್ಲಿ ಬೇಕಾದ್ರೆ ಒಮ್ಮೆ ಬಂದು ಪರ್ಸನಲ್ ಆಗಿ ಮೀಟ್ ಮಾಡಿ ಜಾತಕ ತೋರಿಸಿ, ಡೀಟೇಲ್ ಕೊಟ್ಬಿಡ್ತೀನಿ ನಿಮಗೆ ಆ ಜಾತಕ ಏನು ಕೆಲಸ ಮಾಡುತ್ತೆ ಅಂತ ಅಲ್ವಾ. ಟಿ ವಿಯಲ್ಲಿ ಅದರ ಭವಿಷ್ಯದ ಬಗ್ಗೆ ಹೇಳಲಿಕ್ಕಾಗುತ್ತೆ, ನೀವೇ ಯೋಚನೆ ಮಾಡಿ. ನಿಮ್ಮ ಮಗನ ಭವಿಷ್ಯ ಅಷ್ಟು ನಿಷ್ಕೃಷ್ಟನ 1 ನಿಮಿಷದಲ್ಲಿ ಹೇಳುವಂಥದ್ದು? ರೈಟಾ? ಅದರಲ್ಲಿ ಎಷ್ಟು ಭಾವಗಳಿಲ್ಲ ಅಮ್ಮ, ಎಷ್ಟೆಲ್ಲ ಚೆಕ್ ಮಾಡಬೇಕಾಗುತ್ತೆ. ರೈಟ್ ತಾನೇ? ಯಾಕೆ ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತೀರಾ? ಸಣ್ಣ ಮಗ ಈಗ ಕಲಿಸಲಿಕ್ಕೆ ಪ್ರಯತ್ನ ಮಾಡಿ, ಅವನಿಗೆ ಒಳ್ಳೆ ಸಂಸ್ಕಾರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಅವ ತುಂಬ ಚೆನ್ನಾಗಿ ಹೋಗ್ತಾನೆ, ಆ ಭರವಸೆಯನ್ನು ಇಟ್ಕೊಂಡು ಹೋಗಿ. ಯಾಕೆ ಚಿಂತೆ ಮಾಡ್ತೀನಮ್ಮ? ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ನಾನು ಮೊದಲೇ ಹೇಳಿದೆ,
ಮಗನಿಗೆ ಸ್ವಲ್ಪ ಕೋಪ ಜಾಸ್ತಿ ಮಾ ಸೊ ಕೋಪ ಜಾಸ್ತಿ ಅನ್ನೋ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೇಳಿ, ಆನಂತರ ಅವನಿಗೆ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಕಳಿಸಿ, ಹೊರಗಡೆ ಕಳಿಸಿ, ಸ್ಪೋರ್ಟ್ಸಲ್ಲಿ ಕಳಿಸಲಿಕ್ಕೆ ತುಂಬ ಪ್ರಯತ್ನ ಮಾಡಿ, ಕರಾಟೆ ಕ್ಲಾಸಿಗೆ ಹಾಕಿ, ತುಂಬ ಚೆನ್ನಾಗಾದ ವರ್ಕ್ ಆಗ್ತಾನಮ್ಮ. ಓಕೆನಾ? ಸರಿಮ್ಮ, ಒಳ್ಳೆಯದಾಗಲಿ. ಮಗ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ನಿಮ್ಗೆ ಏನಾದರೂ ಸ್ವಲ್ಪ ಇದು ಹೇಳಿದರೆ, ನೀವು ನಿಮ್ಮ ಸ್ವರ ಸಣ್ಣದಾಗಿಬಿಡ್ತದೆ ಅಲ್ವಾ ನಾನು ಹೇಳಿದಾದ್ರೆ. ನೋಡಿ, ಇದು ಅವ್ರು ಮೊದಲನೇ ಬಾರಿ ಅಂತೂ ಖಂಡಿತ ಕೇಳುವುದಲ್ಲ, ಇದು ಎರಡೋ ಮೂರನೇ ಬಾರಿನೇನು ಮಗನ ಬಗ್ಗೆ ಕೇಳ್ತಾ ಇದ್ದರೆ ಡೆಫಿನೆಟಾಗಿ ನನಗೆ ಗೊತ್ತದು ಅಲ್ವಾ. ಏನು ಮಾಡೋಕ್ಕಾಗುತ್ತೆ, ಅದಕ್ಕೋಸ್ಕರ ಅಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕಿಂತ ಒಮ್ಮೆ ಕಟ್ಪಾಡಿಗೆ ಬಂದರೆ ನಾನು ಅದರ ಡೀಟೇಲ್ಸನ್ನು ಕೊಡಬಲ್ಲೆ, ಮಗನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಲ್ವಾ, ಏನಾಗುತ್ತೆ ಏನಾಗಲ್ಲ ಎಲ್ಲವನ್ನು ಹೇಳಿಕೊಡಬಲ್ಲೆ ಅಲ್ವಾ. ಸ್ವಲ್ಪ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕಾಗುತ್ತೆ, ರೈಟ್ ತಾನೇ? ಎಲ್ರಿಗೂ ಚಿಂತೆ ಇರ್ತದಪ್ಪ, ನಾನು ಇಲ್ಲ ಅಂತ ಹೇಳಲ್ಲ, ಕಾಮನ್ ಸೆನ್ಸ್ ಅದನ್ನು ಉಪಯೋಗ ಮಾಡಬೇಕಂದು ಭವಿಷ್ಯದ ಬಗ್ಗೆ ಎಲ್ಲಿ ಕೇಳಬೇಕು ನಾವು. ಸೊ ನನ್ನದು ಏನುಂಟು ಇಲ್ಲಿ ಆನ್ಲೈನಲ್ಲಿದ್ದೇನೆ ಅಲ್ವಾ, ಇಲ್ಲಿ ಎಷ್ಟು ನಿಮಿಷದಲ್ಲಿ, ಒಂದು ನಿಮಿಷದಲ್ಲಿ ನಾನು ಆನ್ಸರ್ ಮಾಡಬೇಕಾದ ಹೆಚ್ಚು ಸಮಯ ತೆಗೆದುಕೊಳ್ಳುವ ಹಾಗೆ ಇಲ್ಲ, ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟು ಸುಲಭದಲ್ಲಿ. ಸ್ವಲ್ಪ ಸಮಯ ತಗೊಳ್ತೇವೆ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ರೈಟ್ ತಾನೆ? ಸೊ ಕನ್ಯಾಲಗ್ನಕ್ಕೆ ಸಂಬಂಧಪಟ್ಟಂತೆ ಅಷ್ಟಮ ಸ್ಥಾನ ಯಾವುದು? ನಮ್ಮ ಮೇಷರಾಶಿ ಬಂದುಬಿಡ್ತದೆ. ಎಂಟನೇ ಮನೆ ಹೈಲೈಟ್ ಆಗಿರ್ತದೆ, ಇದರ ಬಗ್ಗೆ ಗಮನಗಳು. ಎಂಟನೇ ಮನೆ ಹೈಲೈಟ್ ಆದರೆ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ನ ಕುಟುಂಬ ಅದಲ್ವಾ, ನಿಮ್ಮ ಪಾರ್ಟ್ನರ್ ಅಲ್ವಾ. ನಿಮಗೆ ಏಳನೇ ಮನೆ ಇದು, ಇಲ್ಲಿಂದ ಏಳನೇ ಮನೆ ಪಾರ್ಟ್ನರ್, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇದು ಪಾರ್ಟ್ನರ್ ಆದರೆ ಇದು ಪಾರ್ಟ್ನರ್ನ ಕುಟುಂಬದ ಭಾವ ಅಂದರೆ, ನಿಮ್ಮ ಹೆಂಡತಿ ಆದರೆ ಗಂಡನ ಕುಟುಂಬ, ಗಂಡನಾದರೆ ಹೆಂಡತಿಯ ಕುಟುಂಬ. ಓಕೆ, ಗಂಡನಾದರೆ ಹೆಂಡತಿ ಕುಟುಂಬ, ಹೆಂಡತಿ ಆದರೆ ಗಂಡನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ, ಅದೇ ಪಾರ್ಟ್ ಹೈಲೈಟ್ ಆಗಿರೋದರಿಂದ ಅವರ ಒಂದು ಫ್ಯಾಮಿಲಿ ಏನು ಹೈಲೈಟ್ ಆಗಿರ್ತದೆ. ಒಂದು ನಿಮಗೆ ಇರಿಟೇಷನ್ ಮಾಡಿ ಹೈಲೈಟ್ ಆಗ್ಬೋದು, ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಿ ಹೈಲೈಟ್ ಆಗ್ಬೋದು, ಕೆಲವೊಂದು ಬಾರಿ ನಿಮಗೆ ಒಳ್ಳೆಯದನ್ನು ಮಾಡಿ ಕೂಡ ಹೈಲೈಟ್ ಆಗ್ಬೋದು. ಅಥವಾ ಅವರು ಹಣಕಾಸಿನಲ್ಲೇನೋ ಮುಂದೆ ಇದ್ದಾರಪ್ಪ, ಅಥವಾ ಯಾವುದೋ ವಿದ್ಯಾಭ್ಯಾಸ, ಯಾವುದೋ ರಾಜಕೀಯ ವ್ಯಕ್ತಿಗಳು ಅಲ್ಲಿದ್ದಾರೆ, ಏನಾದರೂ ಕೂಡ ಅಲ್ಲಿ ನಿಮ್ಮ ಎಂಟನೇ ಮನೆ ಹೈಲೈಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಏನೂ ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ತೊಂದರೆಗಳು ಕ್ರಿಯೇಟ್ ಆಗಿ ಅದು ಕೂಡ ಹೈಲೈಟ್ ಆಗ್ಬೋದು. ಇಲ್ಲ ಆರೋಗ್ಯದ ವಿಚಾರ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಪ್ಪ, ಏನು ಮಾಡೋ ಗೊತ್ತಾಗೋದಿಲ್ಲ, ಅಂಥದ್ದೇ ಹೈಲೈಟ್ ಆಗ್ಬೋದು. ನನ್ನ ಅಷ್ಟಮ ಸ್ಥಾನ ಹೈಲೈಟ್ ಆಗ್ತೊಂಡು ಎಲ್ಲರೂ ಕೂಡ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಾಗುತ್ತೆ, ಆ ಮೇಷರಾಶಿಯಲ್ಲಿ ಒಂದು ನಕ್ಷತ್ರ ಇನ್ನೊಂದಿದೆ. ಯಾವುದು? ಒಂದು ಅಶ್ವಿನ ನಕ್ಷತ್ರದ ಭರಣಿ ನಕ್ಷತ್ರ ಇದೆ. ಭರಣಿ ನಕ್ಷತ್ರ, ಭರಣಿ ನಕ್ಷತ್ರ ತುಂಬ ಸುಲಭ ಅಲ್ಲ. ಆ ಭರಣಿ ನಕ್ಷತ್ರದ ಅಧಿದೇವತೆ ಬಂದು ಯಮ, ವಿಶೇಷ ರೀತಿಯಲ್ಲಿ ಯಮ. ಸೊ ಯಮನ ನಕ್ಷತ್ರನೇ ಅಲ್ಲಿರ್ತದೆ. ಅಂದರೆ ಕೆಲವೊಮ್ಮೆ ಆರೋಗ್ಯದ ಬಗ್ಗೆ ಕೂಡ ಗಹನವಾದಂತಹ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು, ಯಾಕಂದರೆ ಅಷ್ಟಮದಲ್ಲಿ ಮೇಷರಾಶಿ ಬಂದುಬಿಟ್ಟಿದೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಿ ಅದರಿಂದನೇ ನೀವು ಹೈಲೈಟ್ ಆಗ್ಬೋದು. ಅವರಿಗೆ ಇಂಥದ್ದು ಆರೋಗ್ಯದ ಸಮಸ್ಯೆ ಉಂಟಂತೆ, ಅಂಥ ಸಮಸ್ಯೆ ತುಂಬ ಜನರಲ್ಲಿ ಅವರಿಗೊಬ್ಬರಿಗೆ ಇರುವುದಂತೆ, ಈ ರೀತಿ ಕೂಡ ಅದು ಹೈಲೈಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಪ್ಪ. ಓಕೆ, ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ರಮೇಶ್ ಅಂತ. ನಮ್ಮ ಮಗನ ಬಗ್ಗೆ ಕೇಳಲಿಕ್ಕೆ ಇತ್ತು, ಕಾರ್ತಿಕ್ ಹೆಸರು. ರಮೇಶ್ ಅವರು ಎಲ್ಲಿಂದ? ಅದು ಸೋತ್ಕಲ್ನಿಂದ. ಸರಿ, ಓಕೆ. ಕಾರ್ತಿಕ್ ಅವರು ಹುಟ್ಟಿದ ದಿನಾಂಕ ಹೇಳಿ. 18/10/2000, ಆಗ್ರಾ ಮಿಥುನ ರಾಶಿ, 7:20 ಬೆಳಿಗ್ಗೆ. 7:20 ಬೆಳಿಗ್ಗೆ, ಓಕೆ. ಹೌದು ಹೌದು, ಓಕೆ. ಅವನ ಮೃಗಶಿರ ನಕ್ಷತ್ರ, ಮಿಥುನ್ ರಾಶಿ ಜಾತಕನ ಇದು. ಇದು ಆದ್ರ ನಕ್ಷತ್ರ ಬರ್ತದೆ ಅಂತ ಹೇಳಿದ್ದಾರೆ ಸರ್. ಇಲ್ಲ ಸರ್, ಮೃಗಶಿರ ನಕ್ಷತ್ರ ಬರ್ತಾ ಉಂಟು. ಓ, ಮೃಗಶಿರ ನಕ್ಷತ್ರ ಬರ್ತಾ ಉಂಟು. ಅದು 1 ಡಿಗ್ರಿಯಲ್ಲಿ ಅಷ್ಟೇ ಹೋಗಿದೆ ಮೃಗಶಿರ ನಕ್ಷತ್ರ. 6 ನಕ್ಷತ್ರ ಬರ್ತಾ ಇಲ್ಲ ಸರ್, ನೀವು ಹೇಳಿದ ಸಮಯಕ್ಕೆ. ಅದು ಕೈಯಲ್ಲಿ ಮಾಡಿದ ಜಾತಕನ? ಹೌದು. ಅದನ್ನೊಮ್ಮೆ ಮರುಪರಿಶೀಲನೆ ನಡೆಸಿ ಸರ್, ಅಥವಾ ಎಲ್ಲದು ಕಂಪ್ಯೂಟರ್ಗೆ ಹಾಕಿ ನೋಡ್ಕೊಳ್ಳಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಆಯ್ತು. ಸರಿ ಸರ್, ಓಕೆ. ಈ ಜಾತಕದಲ್ಲಿ ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ ನೀವು. ಅದು ಅವನ ವಿದ್ಯಾಭ್ಯಾಸ ಮತ್ತು ಫ್ಯೂಚರ್. ಫ್ಯೂಚರ್ ಅಲ್ಲ, ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಮಾತ್ರ ಅಷ್ಟೇ ಕೇಳಿ, ಬೇರೆ ಏನು ಕೇಳಲಿಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಇದು ಅದು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತೀನಿ. ಇಲ್ಲೇನಾಗುತ್ತೆ, ಅವನಿಗೆ ರಾಹುದೇಶ ನಡೆದೊಂಡು. ಓಕೆನಾ? ಯಾರಿಗಾದರೂ ರಾಹುದೇಶ ನಡೆಯುವಾಗ ಏನಾಗುತ್ತೆ, ರಾಹುದೇಶ ನಡೆಯುವಾಗ ಒಂದು ಎರಡು ಮೂರು ವಿಷಯದಲ್ಲಿ ತುಂಬ ಜಾಗೃತರಾಗಿರಬೇಕಾಗುತ್ತೆ. ಒಂದನೇದಾಗಿ ಮೊಬೈಲ್, ಎರಡನೇದಾಗಿ ಫ್ರೆಂಡ್ಸ್, ಮೂರನೇದಾಗಿ ಹೊರಗಿನ ತಿಂಡಿ ತಿನಿಸುಗಳು. ಇದು ಮೂರರಲ್ಲಿ ಅವರೇನಾದರೂ ಜಾಗೃತೆಯನ್ನು ವಹಿಸಿದರೆ ರಾಹುದೇಶ ಯಾವುದೇ ಕಾರಣ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಯಾಕಂದರೆ ರಾಹುದೇಶ ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ, ಹೊರಗಿನಿಂದ ತಂದಂತಹ ವಸ್ತುಗಳು ಏನಿದೆ ಅದರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಮತ್ತು ಮೊಬೈಲ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ. ಮೊಬೈಲ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋದಂದರೆ ಅಲ್ಲಿ ಏನು ಚಾಟ್ ಮಾಡ್ತಾ ಇರ್ತಾರೆ ಯಾರ ಜೊತೆಗೆ, ಸೊ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದೆ, ಕಾನ್ಸಂಟ್ರೇಷನನ್ನು ಅದು ಇಲ್ಲದ ಹಾಗೆ ಮಾಡಿಬಿಡುತ್ತೆ ಮೊಬೈಲ್. ಅದಕ್ಕೋಸ್ಕರ ಏನು ಮಾಡಬೇಕು, ಆ ಮೂರರಿಂದ ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥ ಆಯ್ತಾ ಸರ್? ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ? ಓಕೆ. ಸೊ ಈ ಮೂರರಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಈ ಮೂರರಲ್ಲಿ ಸ್ವಲ್ಪ ಅವರಿಗೆ ಏನು ಮಾಡಬೇಕು, ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಅದು ವರ್ಕ್ ಆಗಿದೆ. ಓಕೆ, ಎರಡನೇದಾಗಿ ಏನಾಗುತ್ತೆ ಈ ಜಾತಕ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ, ಸ್ವಲ್ಪ ಆಲಸ್ಯ ಜಾಸ್ತಿ, ಸ್ವಲ್ಪ ಸುಸ್ತಿ ಜಾಸ್ತಿ, ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಾದ ಅವಶ್ಯಕತೆ ಉಂಟು. ಆನಂತರ ಸ್ವಲ್ಪ ಏನು ರ್ಯಾಷಸ್ ಆಗುವಂಥ ಸಾಧ್ಯತೆಗಳು ಕೂಡ ಈ ಜಾತಕದಲ್ಲಿ ತುಂಬ ಜಾಸ್ತಿ ಸರ್. ಹೌದಾ? ಹೌದು ಹೌದು ಸರ್.
ಸೊ ರ್ಯಾಷಸ್ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿ. ರ್ಯಾಷಸ್ ಆದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ಇದರಲ್ಲಿ ಯಾವುದರಲ್ಲಿ ಹೋಗ್ಬೋದು ಅಂತ ಹೇಳ್ತೀನಿ ನಾನು. ಸೊ ಸಂಘ ಸಂಸ್ಥೆ ಅದು ಇದು ಅಂತ ಹೋಗುವಂಥ ಸಾಧ್ಯತೆಗಳು ಎಲ್ಲಿ ಈ ಯುವಕರು ಇರ್ತಾರೆ ಅವ್ರ ಜೊತೆ ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟು. ಅದರ ಬಗ್ಗೆ ತುಂಬ ಗಮನಗಳು ಹೋಗಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತೀನಿ. ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹೋಗಬೇಕು ಹೋಗಬಾರ್ದು ಅಂತ ಹೇಳುವುದಿಲ್ಲ ಎಲ್ಲರೂ ಕೂಡ, ಅದೊಂದು ವಿಷಯ ಬೇರೆ. ಬಟ್ ಈ ಜಾತಕಕ್ಕೆ ಅದು ಫೇವರಬಲ್ ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಸ್ವಲ್ಪ ಆಲಸ್ಯ ಕೂಡ ಜಾಸ್ತಿನೇ ಇರ್ತದೆ. ಅದರ ಬಗ್ಗೆ ಗಮನ ಕೊಡಿ. ಈ ಜಾತಕದಲ್ಲಿ ಗುರು ಮತ್ತು ಶನಿ ಇಬ್ಬರು ಕೂಡ ವಕ್ರಿಯಾಗಿಬಿಟ್ಟಿದ್ದಾರೆ. ಕೆಲವೊಂದು ಬಾರಿ ಪ್ರಾಬ್ಲಮನ್ನು ಕೂಡ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲದು. ನೀವೇನು ಮಾಡಬೇಕಪ್ಪ, ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಅದನ್ನು ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಪರವಾಗಿಲ್ಲ. ಇದರಲ್ಲಿ ತಾಯಿ ತುಂಬ ಟೆನ್ಷನ್ ಮಾಡ್ಕೊಂಡಿರುವಂಥ ಒಂದು ಕುರು ಹೊಂಟಿದ್ದಲ್ಲಿ ತಾಯಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಇಂಡಿಕೇಷನ್ ಉಂಟು, ಪರವಾಗಿಲ್ಲ. ಆದರೂ ಕೂಡ ನೀವೇನು ಮಾಡಬೇಕು, ಕಪ್ಪು ಉದ್ದಿದೆಯಲ್ಲ ಸರ್, ಗೊತ್ತಾಯ್ತಾ? ಹೌದು, ಕಪ್ಪು ಉದ್ದು. ಅದರಿಂದ ಪ್ರತಿದಿನ ನಿವಾಳಿಸಬೇಕು ಸರ್. ಇವರಿಗೆ ಒಂದು ಹಿಡಿ ಕಪ್ಪು ಉದ್ದನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಬಾರಿ ನಿವಾಳಿಸಿ ತೆಗೆದು ಅದನ್ನು ಹರಿಯುವ ನೀರಲ್ಲಿ ಬಿಡಿ ಅಥವಾ ದೂರ ಬಿಸಾಡಿ ಸರ್. ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಸರ್. ಸೊ ಇದನ್ನು ಮಾಡಿಕೊಂಡಾಗ ನಿಮ್ಮ ಮಗ ಕಾರ್ತಿಕನಿಗೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಸರಿ, ಓಕೆ ಸರ್. ಓಕೆ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಲ್ಲಾಂದರೆ ದಾದಾಗಿರಿ ಮಾಡಲಿಕ್ಕೆ ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದು ಆಗುವುದಿಲ್ಲ. ಕೇತು ಅಲ್ಲಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆನಾ? ರೈಟ್, ಗೊತ್ತಾಯ್ತು. ಸೊ ನಾವೇನು ಮಾಡೋಣ, ಗೊತ್ತಾಯ್ತು ನಿಮಗೆ. ಸೊ ಎಲ್ಲೊಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ. ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, 8ನೇ ಮನೆ ಅಂದರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್. ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸನ್ನು ಇಟ್ಟುಕೊಂಡು ಕೂಡ ಅದರ ಮುಖಾಂತರ ಕೂಡ 8ನೇ ಮನೆ ಅಲ್ಲಿ ಹೈಲೈಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಅಥವಾ ಕೆಲವೊಂದು ಬಾರಿ ಅವರಿಗೆ ಇನ್ಶೂರೆನ್ಸ್ ಹಣ ಬಂದು ಅಲ್ವಾ, ಇನ್ಶೂರೆನ್ಸ್ ಹಣ ಬಂದುಬಿಡ್ತು ಅವರಿಗೆ ತುಂಬ, ಅಥವಾ ಅವರಿಗೆ ಲಾಟ್ರಿ ಹೊಡೆದು ಬಿಡ್ತು ಅಲ್ವಾ, ಅಚಾನಕ್ಕಾಗಿ ಹಣ ದೊರೆತು ಬಿಡ್ತು, ಅಥವಾ ಯಾರಾದ್ರು ನಿಧಿ ಸಿಕ್ಕಿಬಿಡ್ತು ಅಂತಾದರೂ ಕೂಡ ಅದು ಅಷ್ಟಮ ಸ್ಥಾನನೇ ಕೆಲಸ ಮಾಡುತ್ತೆ. ಅಥವಾ ಗುರು ಹಿರಿಯರ ಆಸ್ತಿ ಪಾಸ್ತಿ ಏನಾದರೂ ದೊರೆತು ಬಿಡ್ತು ಅಂದರೂ ಕೂಡ ಅಷ್ಟಮ ಸ್ಥಾನ ಕೆಲಸ ಮಾಡಿದೆ. ಅದರ ಮುಖಾಂತರ ಕೂಡ ಅವರು ಹೈಲೈಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆದರೂ ಕೂಡ ಇವರು ಲೈಫಲ್ಲಿ ಇವರ ಪಾರ್ಟ್ನರ್ ಎಲ್ಲಿರ್ತಾರೆ, ಅಲ್ಲಿಂದ 7ನೇ ಮನೆ, ಅಷ್ಟಮ ಸ್ಥಾನದಿಂದ 7ನೇ ಮನೆ ಎಲ್ಲಿ ಬರ್ತದೆ, ಅದು 2ನೇ ಮನೆ ಅಲ್ವಾ ಇಲ್ಲಿಂದ. ಸೊ ಇಲ್ಲಿಂದ ನೋಡಬೇಕಾದ್ರೆ 2ನೇ ಮನೆ, 2ನೇ ಮನೆ ನಿಮ್ಮ ಪಾರ್ಟ್ನರ್. ಓಕೆ, ನಿಮ್ಮ ಪಾರ್ಟ್ನರ್ ಅಂದರೆ ನೈಸರ್ಗಿಕ ಜನ್ಮಗುಂಡಲಿಯ ತುಲಾರಾಶಿ. ಇಲ್ಲಿಂದ 2ನೇ ಮನೆ ಅಂದರೆ ನಿಮ್ಮ ಲಗ್ನಕ್ಕೆ ಅದು 2ನೇ ಮನೆ ಧನಸ್ಥಾನ ಅಂತ ಕರಿತೀವಿ. ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರಲ್ಲಿ ಕೆಲಸ ಮಾಡ್ತಾರೆ. ಓಕೆ, ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಆ ಒಂದು ರಾಶಿ ಕೆಲಸ ಮಾಡ್ದನು, ಪಾರ್ಟ್ನರ್ಗೆ ಸಂಬಂಧಪಟ್ಟ ರಾಶಿಯಲ್ಲಿ ಧನಸ್ಥಾನದಲ್ಲಿ ಉಂಟು. ಅಷ್ಟಮದಲ್ಲಿ ಈ ರಾಶಿ ಉಂಟಪ್ಪ, ಯಾವುದು? ಮೇಷ ರಾಶಿ ಉಂಟು. ಹಾಗಾದರೆ ಇವರು ಯಾವುದ್ರ ಮುಖಾಂತರ ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ? ಇವರ ಒಂದು ಅಕಲ್ಟ್ ನಾಲೆಜ್, ಅಕಲ್ಟ್ ಸೈನ್ಸ್ ಅಂತ ಏನು ಕರಿತೇವೆ, ಅಥವಾ ಆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ, ನಿಗೂಢ ವಿದ್ಯೆಗಳಿಗೆ ಸಂಬಂಧಪಟ್ಟಂತೆ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಅಥವಾ ಯಾವುದೇ ನಿಗೂಢ ವಿದ್ಯೆಗಳಿಗೆ ಸಂಬಂಧಪಟ್ಟದ್ದು, ಅಥವಾ ವಿಶೇಷ ರೀತಿಯಲ್ಲಿ ಈ ಪರಿಶೋಧನೆ ಅಂತ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಅನ್ವೇಷಣೆ ಏನುಂಟು ಅದಕ್ಕೆ ಸಂಬಂಧಪಟ್ಟು, ವಿಶೇಷ ರೀತಿಯಲ್ಲಿ ಅನ್ವೇಷಣೆ ಅಲ್ವಾ, ಏನೋ ಒಂದು ಅನ್ವೇಷಣೆ ಅದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಇವರ ಪಾರ್ಟ್ನರ್ ಏನುಂಟು ಅಟ್ರ್ಯಾಕ್ಟ್ ಆಗಿ ಬರ್ತಾರಪ್ಪ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇರೆ ರೀತಿಯಲ್ಲಿ ಕೂಡ ಬರ್ತಾರೆ, ನಾನು ಹೇಳುವ ಹಾಗಿಲ್ಲ. ಓಕೆನಾ? ಸೊ ಆ ರೀತಿಯಾಗಿದ್ದು ಕೆಲಸ ಮಾಡಿದೆ. ಅದರಲ್ಲಿ ಭರಣಿ ನಕ್ಷತ್ರ ಹೇಳಿದೆ ನಿಮಗೆ, ಭರಣಿ ನಕ್ಷತ್ರ ಇದೆ. ಒಂದು ವೇಳೆ ಭರಣಿ ನಕ್ಷತ್ರದಲ್ಲಿ ಅಲ್ಲಿ ಏನಾದರೂ ಶುಕ್ರ ಬಂದುಬಿಟ್ಟ ಅಥವಾ ಕುಜನೆ ಬಂದುಬಿಟ್ಟ ಅಂತಾದರೂ ಕೂಡ ಏನಾಗುತ್ತೆ, ನಿಮ್ಮ ವೈವಾಹಿಕ ಜೀವನ ಸ್ಪಾಯ್ಲ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಅದು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಮುಂದುವರಲಿಕ್ಕೆ ಬಿಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೆ ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಯಾವಾಗ ಅಷ್ಟಮ ಸ್ಥಾನ ವಿಶೇಷ ರೀತಿಯಲ್ಲಿ ಹೈಲೈಟ್ ಆಗಿ ಕೆಲಸ ಮಾಡ್ತಾ ಇರ್ತದೆ, ಈ ಎಲ್ಲ ವಿಚಾರದಲ್ಲಿ ಕೂಡ ಅವರು ತುಂಬ ಗಮನ ಕೊಡಬೇಕು. ಒಂದು, ಅವರ ಆರೋಗ್ಯದ ಮಟ್ಟಿಗೆ ಗಮನ ಕೊಡಬೇಕು. ಎರಡನೇದಾಗಿ ಅವರ ಒಂದು ಫ್ಯಾಮಿಲಿ ಏನು, ಅವರ ಪಾರ್ಟ್ನರ್ನ ಫ್ಯಾಮಿಲಿ ಏನಿರುತ್ತೆ ಅದರ ಬಗ್ಗೆ ಗಮನ ಕೊಡಬೇಕು. ಅನನ್ನರ್ಡ್ ಮನೆ ಏನುಂಟು ಅದರ ಬಗ್ಗೆ ಗಮನ ಕೊಡಬೇಕು. ಎಲ್ಲದರ ಬಗ್ಗೆ ಗಮನ ಕೊಡ್ತಾ ಹೋದರೆ ಏನಾಗುತ್ತೆ, ಅಷ್ಟಮ ಸ್ಥಾನ ಕ್ಲಿಯರ್ ಆಗಿ ಕೆಲಸ ಮಾಡಿದೆ, ಅವರಿಗೆ ಅಂತಹ ತೊಂದರೆಗಳು ಕೂಡ ಕ್ರಿಯೇಟ್ ಆಗಲ್ಲ. ಯಾಕೆ ತೊಂದರೆ ಕ್ರಿಯೇಟ್ ಆಗಬೇಕು? ಯಾಕಂದರೆ 8ನೇ ಮನೆ, 8ನೇ ಮನೆ ಅಂದರೆ ಯಾವತ್ತೂ ಕೂಡ ಅಚಾನಕ್ಕಾಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದನ್ನು ನಿಭಾಯಿಸುವಂಥದ್ದು ತುಂಬ ಸುಲಭ ಅಂತೂ ಆಗುವುದೇ ಇಲ್ಲ ಅಂತ ಹೇಳಿದ್ರೆ, ಅದರ ಜೊತೆಗೆ ಅಲ್ಲಿ ಯಾವ್ಯಾವ ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಷ್ಟಮ ಸ್ಥಾನ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವ್ಯಾವ ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅಥವಾ ಯಾವ ರೀತಿಯಲ್ಲಿ ಪ್ಲಾನೆಟಲ್ಲಿ ಕೆಲಸ ಮಾಡ್ತಾ ಉಂಟು, ಅಲ್ಲಿ ಇರುವಂಥ ನಕ್ಷತ್ರಗಳು 3, ಅಶ್ವಿನಿ ಭರಣಿ ಕೃತಿಕ ಅಲ್ವಾ, ಯಾವ ನಕ್ಷತ್ರದಲ್ಲಿ ಬಂದು ಪ್ಲಾನೆಟ್ ಸೇರ್ಕೊಂಡ್ಬಿಟ್ಟಿದೆ, ಈಗ ಅಶ್ವಿನ್ ನಕ್ಷತ್ರದಲ್ಲಿ ಬಂದು ಪ್ಲಾನೆಟ್ ಸೇರ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳೋಣ. ಈಗ ಎಲ್ಲೊಂದು ಕಡೆ ಶುಕ್ರ ಬಂದು ಅಶ್ವಿನ್ ನಕ್ಷತ್ರದಲ್ಲಿ ಸೇರ್ಕೊಂಡ್ಬಿಟ್ಟ ಅಂತ ಇಟ್ಕೊಳ್ಳೋಣ. ಇವರು ಮನೆಯಲ್ಲಿ ಏನು ಮಾಡಿರ್ತಾರೆ ಇವರು, ಅಥವಾ ಇವರ ಪಾರ್ಟ್ನರ್ನ ಮನೆಯಲ್ಲಿ ಏನು ಮಾಡಿರ್ತಾರೆ, ಒಂದಕ್ಕಿಂತ ಹೆಚ್ಚು ದೇವಿಯ ಫೋಟೋಗಳನ್ನು ಇಟ್ಕೊಂಡಿರ್ತಾರೆ. ದೇವಿಯ ಫೋಟೋಗಳು ವಿಶೇಷ ರೀತಿಯಲ್ಲಿ ಜಾಸ್ತಿ. ಇನ್ನು ಅಲಂಕಾರ ವಿಶೇಷ ರೀತಿಯಲ್ಲಿ ಜಾಸ್ತಿ ಅಲ್ವಾ, ಒಂದು ಮೇಕಪ್ ವಿಶೇಷ ರೀತಿಯಲ್ಲಿ ಜಾಸ್ತಿ. ಅವ್ರು ಏನು ಮಾಡ್ತಾರೆ ಅವರಿಗೂ ಗೊತ್ತಿರೋದು, ಆ ರೀತಿಯಾಗಿ ಮಾಡಿರ್ತಾರಪ್ಪ, ಅವರಿಗೆ ಗೊತ್ತೇ ಇಲ್ಲದಂತೆ ಅದನ್ನು ಹೈಲೈಟ್ ಮಾಡಿರ್ತೀರ. ಕೆಲವೊಮ್ಮೆ ಏನಾಗುತ್ತೆ, ಅಶ್ವಿನ್ ನಕ್ಷತ್ರದಲ್ಲಿ ಕೇತು ಬಂದು ಸೇರ್ಕೊಂಡ್ಬಿಟ್ಟ, ಗಣಪತಿಯ ಫೋಟೋಗಳು ವಿಶೇಷವಾಗಿ ಗಣಪತಿಯ ಫೋಟೋ, ಗಣಪತಿಯ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಅದೇ ಹೈಲೈಟ್ ಆಗಿರ್ತದೆ ಅವ್ರಿಗೆ. ಅಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದಪ್ಪ. ಓಕೆನಾ? ಸೊ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ಅವರು ಗುರು ಏನೋ ಅಶ್ವಿನ್ ನಕ್ಷತ್ರದಲ್ಲಿ ಬಂದುಬಿಡ್ತಾನೆ, ಅದು ಕೂಡ ಅಷ್ಟಮ ಸ್ಥಾನದಲ್ಲಿ ಬಂದುಬಿಡ್ತು ಅಂತಾದರೆ, ಆಗ ಕೂಡ ಅವರ ಮನೆಯಲ್ಲಿರ್ಬೋದು, ಅವರ ಪಾರ್ಟ್ನರ್ನ ಮನೆಯಲ್ಲಿರ್ಬೋದು, ಅದು ಕೂಡ ಅವರು ಏನು ಮಾಡಿರ್ತಾರೆ ಅಂದರೆ, ಈಗ ಗಣಪತಿ ಫೋಟೋಗಳಂತಂದ್ರೂ ಕೂಡ ಹಿಡನ್ ಆಗಿ ಹೈ
ಇಟ್ಟಿರ್ಬೋದು, ಹೈಡ್ ಮಾಡಿ ಇಟ್ಟಿರ್ಬೋದು, ಅಥವಾ ಕಾಣದ ಹಾಗೆ ಇಟ್ಟಿರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಶೃಂಗಾರ ಮಾಡ್ಕೊಂಡು ಒಳಗಡೆ ಇಟ್ಟಿರ್ತಾರಪ್ಪ. ಸೊ ಇದು ಅವರಿಗೆ ಬರುವಂಥದ್ದು. ಸೊ ಅದನ್ನು ಹೈಲೈಟ್ ಮಾಡ್ಕೊಂಡಿರ್ತಾರೆ ಅಂತ ಇಂಡಿಕೇಷನ್. ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಯಾವ ರೀತಿಯಲ್ಲಿ ಅಷ್ಟಮ ಸ್ಥಾನ ಕೆಲಸ ಮಾಡಿದೆ, ಅದರ ಜೊತೆಗೆ ಅವ್ರು ಯಾವುದರಲ್ಲಿ ಹೈಲೈಟ್ ಆಗ್ಬೋದು, ಯಾವುದಾದ್ರೂ ಹೊಸ ಪ್ರಾಡಕ್ಟನ್ನು ಮಾಡಿ, ಹೊಸ ಪ್ರಾಡಕ್ಟ್ ಅಲ್ಲೂ ಯಾವುದೇ ಪ್ರಾಡಕ್ಟನ್ನು ಆವಿಷ್ಕಾರ ಮಾಡಿ ಅದನ್ನು ಅವರು ಮಾರ್ಕೆಟಿಗೆ ಬಿಟ್ಟು ಅದರ ಮುಖಾಂತರ ಕೂಡ ಹೈಲೈಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನೋಡಿ, ಈ ಕನ್ಯಾ ಲಗ್ನ ಅಂದ್ರೆ ಏನು? ಕನ್ಯಾ ಲಗ್ನ ಅಂದರೆ ನೈಸರ್ಗಿಕ ಜನ್ಮಗುಳಿ ಆರನೇ ಮನೆ, ಅದುವೇ ಲಗ್ನವಾಗಿ ಬಂದಾಗ ಏನಾಗುತ್ತೆ, ಪ್ರಶ್ನಾರ್ಥಕ ಚಿಹ್ನೆ ಅಲ್ವಾ. ಇವರು ಪ್ರಶ್ನೆ ಮಾಡೋದು ತುಂಬ ಜಾಸ್ತಿ, ಅದು ಯಾಕೆ ಹಾಗೆ, ಇದು ಯಾಕೆ ಹಾಗೆ, ತಪ್ಪುಗಳನ್ನು ಹುಡುಕುವಂಥ ರಾಶಿ ಅದು. ತುಂಬ ತಪ್ಪುಗಳನ್ನು ಹುಡುಕುತ್ತೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಸೊ ಅಂಥವರು ಏನಾದರೂ ಹೊಸ ಪ್ರಾಡಕ್ಟ್ ಮಾಡಿದರೆ ಅದು ವಿಶೇಷ ರೀತಿಯಲ್ಲಿ ಜಯಗಳಿಸುವಂಥ ಸಾಧ್ಯತೆಗಳು ಕೂಡ ತುಂಬ ತುಂಬ ಜಾಸ್ತಿ ಇರ್ತದೆ, ತೀರಾ ತೀರಾ ಜಾಸ್ತಿ ಇರ್ತದೆ. ಸೊ ಅವರು ಅದನ್ನು ಮಾಡ್ಬೋದು ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಬಟ್ ಕೆಲವೊಂದು ಲಿಮಿಟ್ಸ್ ಉಂಟು, ಅಥವಾ ಕೆಲವೊಂದು ಅದಕ್ಕೆ ಕಾರಣಗಳುಂಟು. ಒಂದು ವೇಳೆ ಅಷ್ಟಮ ಸ್ಥಾನ ಚೆನ್ನಾಗಿಲ್ಲ ಅಂದರೆ ಯಾವುದೇ ನ್ಯೂ ಪ್ರಾಡಕ್ಟ್ ಏನುಂಟು ಅದು ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಇರುವುದಿಲ್ಲ. ಜಾತಕವನ್ನು ನೋಡಿದ ನಂತರನೇ ಡಿಸೈಡ್ ಮಾಡಬೇಕಾದ್ರಲ್ಲಿ ಮೇಜರ್ ಆಗಿ ಈವೆಂಟನ್ನು ಸೃಷ್ಟಿಸುವಂಥ ಪ್ಲಾನೆಟ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಉಂಟು, ಮೇಜರ್ ಈವೆಂಟನ್ನು ಕೊಡುವಂಥ ಪ್ಲಾನೆಟ್ಸ್ ಅಂದರೆ ಸ್ಲೋ ಮೂಮೆಂಟ್ ಪ್ಲಾನೆಟ್ ಏನಿದ್ರು ಕೂಡ ರಾಹು, ಶನಿ, ಕೇತು, ಗುರು ಅಲ್ವಾ. ವಿಶೇಷವಾಗಿ ರಾಹು, ಶನಿ, ಕೇತು ಮತ್ತು ಗುರು ಇದು ಸ್ಲೋ ಮೂಮೆಂಟ್ ಪ್ಲಾನೆಟ್. ಈ ಸ್ಲೋ ಮೂಮೆಂಟ್ ಪ್ಲಾನೆಟ್ ಏನು ಫಲ ಕೊಡ್ತಾ ಉಂಟು ಅದರ ಮುಖಾಂತರ ಗೊತ್ತಾಗಬೇಕು ನಮಗೆ. ಅಷ್ಟಮ ಸ್ಥಾನದಿಂದ ನೀವೇನಾದರೂ ಪ್ರಾಡಕ್ಟ್ ಮಾಡಿದರೆ ಅದು ನಡೆಯುತ್ತಾ ಅಥವಾ ಇಲ್ವಾ ಎಂಬುದು ಡಿಸೈಡ್ ಆಗಿಬಿಡ್ತದೆ. ಪರವಾಗಿಲ್ಲ, ಓಕೆನಾ? ಮಾತಾಡ್ತೀನಪ್ಪ, ಇವಾಗ ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರು? ಮುಂಬೈಯಿಂದ ಮುಲುಂಡ್ ಈಸ್ಟ್ ಇಂದ ಶಶಿಕಲಾ ಅಂತ ಮಾತಾಡಿದ್ರು. ಸರಿಮ್ಮ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಮಗನ ಬಗ್ಗೆ ತಿಳಿದುಕೊಳ್ಳಿಕ್ಕಿತ್ತು. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಅವನ ಹೆಸರು ಧೀರಜ್ ಅಂತ. ಓಕೆ. ಹುಟ್ಟಿದ ದಿನಾಂಕ 3/12/1992. ಸಮಯ 9:25 PM, ಗುರುವಾರ. ಹುಟ್ಟಿದಲ್ಲಿಮ್ಮ? ಮುಂಬೈ ಮುಲುಂಡಲ್ಲಿ, ಮಹಾರಾಷ್ಟ್ರ. ಸರಿ, ಓಕೆ. ಒಂದು ಪೂರ್ವಭದ್ರ ನಕ್ಷತ್ರ ಮೀನ ರಾಶಿನಮ್ಮ? ಹೌದು ಸರ್. ಪೂರ್ವಭದ್ರ ಮುಂಚೆ ಕೂಡ ನಿಮ್ಮಲ್ಲಿಗೆ ಬಂದಿದ್ದೇನೆ, ನಿಮ್ಮದೆಲ್ಲ ರೆಮಿಡಿ ಮಾಡ್ತಾ ಇದ್ದೇನೆ. ಅವನಿಗೆ ಕೆಲಸ ಉಂಟು, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದಾನೆ. ಯಾವುದು ಆಗ್ತದೆ ಆಗ್ತದೆ ಅಂತ ಹೇಳುವಾಗ ಅದು ಮುರಿದು ಹೋಗ್ತದೆ, ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸರಿಮ್ಮ, ನೋಡಿ, ಜಾತಕ ಏನಿದೆ ಅದನ್ನು ಹೇಳಿಕೊಡ್ತೇನೆಮ್ಮ. ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಜಾತಕಮ್ಮ, ಇದು ಕರ್ಕಟಕ ಲಗ್ನ ಜಾತಕ ಇದು. ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ನೋಡಿ, ಅವ್ರಿಗೆ ಬುಧ ದಶೆ ನಡೀತಾ ಉಂಟು. ಬುಧ ದಶೆಯಲ್ಲಿ ಏನಾಗುತ್ತೆ ಕಾರ್ಯ ನೋಡಿ, ಬುಧ ದಶೆ ಯಾರಿಗೆಲ್ಲ ನಡೀತದೆ ಅವರಿಗೆಲ್ಲ ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತದಮ್ಮ. ಎಲ್ಲಿ ಬೇಕಾದರೂ ಮಾಡಲಿ, ಅವ್ರು ಇನ್ನೊಂದು ಕೆಲಸ ಚೇಂಜ್ ಮಾಡಲಿ, ಮತ್ತೊಂದು ಕೆಲಸ ಚೇಂಜ್ ಮಾಡಲಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಇರುವುದಿಲ್ಲ. ಬುಧ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಕೊಡುವುದಿಲ್ಲ, ಡ್ಯುಯಾಲಿಟಿಯನ್ನು ಉಂಟು ಮಾಡ್ತಾನಮ್ಮ. ಒಂದು ಎರಡನೇ ಪಾಯಿಂಟ್ ಏನಾಗುತ್ತೆ ಅವರಿಗೆ, 2020 June ಅವರಿಗೆ ಚಂದ್ರಭುಕ್ತಿ ನಡೀತಾ ಉಂಟು. ಚಂದ್ರಭುಕ್ತಿಯಲ್ಲಿ ಕೆಲಸ ಚೇಂಜಸ್ ಮಾಡುವಂಥದ್ದು 100% ಉಂಟಮ್ಮ. ಕೆಲಸ ಅಂತೂ ಚೇಂಜ್ ಮಾಡಿಯೇ ಮಾಡ್ತಾರೆ, ಅದಕ್ಕೆ ವರಿ ಮಾಡುವಂಥ ಅಗತ್ಯ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಕೇತು ಇದ್ದಾನೆ, ಕೇತು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ, ಯಾವುದೇ ಕೆಲಸವನ್ನು ಮುಂದುವರಿಸಿಗೆ ಬಿಡುವುದಿಲ್ಲ, ಡಿಸ್ಕನೆಕ್ಟ್ ಮಾಡ್ತಾ ಇರ್ತಾನೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ನಾನು ಹೇಳೋದಾದರೆ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗುವುದು ಅತ್ಯುತ್ತಮಮ್ಮ. ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಇವರ ಕೆಲಸ ಕಾರ್ಯಗಳೇನುಂಟಮ್ಮ ಅದರಲ್ಲಿ ಚೇಂಜಸ್ ಬೇಕಾದರೆ ಮಾಡ್ಕೊಳ್ಬೋದಮ್ಮ. ಸರಿನಾ? ಸೊ ಅಷ್ಟು ಹೇಳಿಮ್ಮ, ಅಷ್ಟು ಸಾಕು. ಯಾವಾಗದಿಂದ ನೀವು ಆಗ್ತದೆ ಅಂತ ಹೇಳಿದೀರಿ, ಪರವಾಗಿಲ್ಲಮ್ಮ. ಇನ್ನು ಸಮಯ ಉಂಟಮ್ಮ, 2020 June ಬರಬೇಕು ತಾಯಿ. 2020 June ಬರಬೇಕು. 2020 June ಬಂದ ನಂತರ ಆಟೋಮೆಟಿಕ್ಲಿ ಏನಾಗುತ್ತೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರೆದ ಯೋಗ ಅಥವಾ ಬೇರೆ ಚೇಂಜ್ ಮಾಡುವಂಥ ಯೋಗ. ಬಟ್ ಇಲ್ಲಿ ನಾನು ಹೇಳಿದೆ ಕೇತು ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ. ಕೇತು ಡಿಸ್ಟರ್ಬೆನ್ಸ್ ಕೊಡುವಾಗ ಸಿದ್ಧಿವಿನಾಯಕ ಟೆಂಪಲ್ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತಮ್ಮ. ಮಹಾರಾಷ್ಟ್ರದಲ್ಲಿ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳ್ತೇನೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಖಂಡಿತ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾನಮ್ಮ. ಬೇರೆ ಏನು ಬೇಕಾಗಿಲ್ಲ ತಾಯಿ, ಓಕೆನಾ? ಓಕೆ, ಒಳ್ಳೆಯದಾಗಲಿ. ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್, ಗೊತ್ತಾಯ್ತು ನಿಮಗೆ. ಸೊ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಈ ಒಂದು ಪಾರ್ಟ್ ಕೆಲಸ ಮಾಡುತ್ತೆ ಅಲ್ವಾ, ಅಷ್ಟಮ ಸ್ಥಾನ ಕೆಲಸ ಅಥವಾ ಮೇಷರಾಶಿ ಕೆಲಸ ಮಾಡುತ್ತೆ ಅಂತ. ಇನ್ನು ಮೇಷರಾಶಿ ಭಾಗ್ಯಸ್ಥಾನಕ್ಕೆ ಬರಬೇಕು. ಮೇಷರಾಶಿ ಭಾಗ್ಯಸ್ಥಾನಕ್ಕೆ ಬರಬೇಕಾದ್ರೆ ಲಗ್ನ ಯಾವುದು ಬರ್ತದೆ? ಸಿಂಹ ಲಗ್ನ ಬರ್ತದೆ ಮೇಷರಾಶಿ ಭಾಗ್ಯಸ್ಥಾನದಲ್ಲಿ. ಸೊ ಯಾವ ರೀತಿಯಪ್ಪ ಕೆಲಸ ಮಾಡಿದೆ ಖಂಡಿತ ಹೇಳಿಕೊಡ್ತೀನಪ್ಪ. ಅದಕ್ಕಿಂತ ಮುಂಚೆ ನಾವೇನು ಮಾಡೋ ಈಗ, ಸೊ ನಿನ್ನೇನು ಹೇಳಿದೆ ನಿಮಗೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಶನಿ ಯಾವ ರೀತಿ ಕೆಲಸ ಮಾಡ್ತಾನೆ. ಶನಿ ಮಹಾರಾಜ ಇನ್ನೇನು ಬರುವ 25 ಆತ ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಹೋಗ್ತಾ ಇದ್ದಾನೆ, ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಉತ್ತರಾಷ್ಟ್ರ ನಕ್ಷತ್ರ 2nd ಪಾದದಲ್ಲಿ ಆತ ಏನು ಮಾಡ್ತಾನೆ, ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನಪ್ಪ. ಸೊ ಮಕರ ರಾಶಿಯನ್ನು ಪ್ರವೇಶ ಮಾಡುವಾಗ 30 ನಂತರ ಶನಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯಾವ ರೀತಿ ಕೆಲಸ ಮಾಡ್ತಪ್ಪ ಇದರಲ್ಲಿ ಏನಾಗುತ್ತೆ, ಒಂದನೇದಾಗಿ ಮೇಷರಾಶಿಯವರಿಗೆ 10ನೇ ಮನೆ
ಯಾವುದು ಮಕರ ರಾಶಿ. ಹತ್ತನೇ ಮನೆಯಿಂದ ಕರ್ಮಸ್ಥಾನ ಕಾರ್ಯಕ್ಷೇತ್ರ, ಅದು ಕರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ, ಕಾರ್ಯಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ, ಯಾವುದೇ ಮೂವ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸ ಮಾಡಿದೆ, ಕೀರ್ತಿ ಪ್ರತಿಷ್ಠೆ ಯಶಸ್ಸಿಗೆ ಸಂಬಂಧಪಟ್ಟಂತೆ ಕೂಡ ಅದೇ ಭಾವ ಕೆಲಸ ಮಾಡುತ್ತೆ. ಅಲ್ಲಿಗ ಶನಿಯ ಪ್ರವೇಶ ಆಗಿಬಿಟ್ಟಿದೆ. ಶನಿಯ ಪ್ರವೇಶ ಆದಾಗ ಏನಾಗುತ್ತೆ, ಶನಿ ಸ್ವಗೃಹಿ ಆಗಿಬಿಟ್ಟಿದ್ದಾನೆ, ತನ್ನದೇ ಮನೆಗೆ ಬಂದುಬಿಟ್ಟಿದ್ದಾನೆ. ಇಷ್ಟೋವರೆಗೆ ತನ್ನಿಂದ 12ನೇ ಮನೆಯಲ್ಲಿದ್ದ, ಈಗ ತನ್ನ ಮನೆಗೆ ಬಂದುಬಿಟ್ಟಿದೆ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗುತ್ತೆ ಅಂತ ಇಂಡಿಕೇಷನ್. ಅದಂದರೆ ಮೇಷರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತಹ ಯಾವುದೇ ಅಬ್ಸ್ಟಕಲ್ಸ್ ಉಂಟು, ಇಷ್ಟೋವರೆಗೆ ಏನೆಲ್ಲ ಅಡಚಣೆಗಳುಂಟು ಆ ಎಲ್ಲ ಅಡಚಣೆಗಳು ಕೂಡ ತುಂಬ ಸುಲಭ ರೀತಿಯಲ್ಲಿ ನಿವಾರಣೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬ ಸುಲಭ ರೀತಿಯಲ್ಲಿ ನಿವಾರಣೆ ಆಗ್ತವೆ. ಅದಕ್ಕೋಸ್ಕರ ಅವರು ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನು ಬೇಕಾದರೆ ಖಂಡಿತ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ, ತುಂಬ ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗುತ್ತೆ. ಯಾಕಂದರೆ ಕಾರ್ಯಕ್ಷೇತ್ರದಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕೊಡಬೇಕು, ಕಾರ್ಯಕ್ಷೇತ್ರದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಕೊಡಬೇಕು. ಅದಕ್ಕೋಸ್ಕರ ಯಾರಿಗೆ ಮೇಷರಾಶಿಯವರಿಗೆ, ಅದಕ್ಕೋಸ್ಕರ ಶನಿ ಈಗ 10ನೇ ಮನೆಗೆ ಬಂದುಬಿಟ್ಟಿದ್ದಾನಪ್ಪ, ಖಂಡಿತ ಅದನ್ನು ಕೊಟ್ಟೇ ಕೊಡ್ತಾನಾತ. ಆದರೆ ಈ ಒಂದು ನಾವು ಲಗ್ನವನ್ನೇ ತೆಗೆದುಕೊಂಡಾಗ ಮೇಷ ಲಗ್ನಕ್ಕೆ ಶನಿ ಬಂದು ಬಾಧಾಧಿಪತಿ ಆಗ್ತಾನೆ, ಬಟ್ ಮೇಷರಾಶಿಯನ್ನು ತೆಗೆದುಕೊಂಡಾಗ ಕೂಡ ಬಾಧಾಧಿಪತಿ ಆಗ್ತಾನೆ ಆತ. ಬಟ್ ಬಾಧೆ ಯಾವಾಗ ಬರುತ್ತೆ, ಬಾಧೆ ಅಲ್ವಾ, ಯಾವಾಗ ನೀವು ಒಂದು ಕೆಲಸವನ್ನು ತುಂಬ ಆಸಕ್ತಿ ಕೊಟ್ಟು ಮಾಡದೇ ಇರುವಂಥ ಸಂದರ್ಭದಲ್ಲಿ ಅಲ್ವಾ. ಎಲ್ಲೋ ಒಂದು ಕಡೆ ನೀವು ಹಣ ಕೊಟ್ಟು ಕೆಲಸ ಮಾಡಿದ್ರಿ, ಹಣ ಕೊಟ್ಟು ಪ್ರಮೋಷನ್ ಪಡ್ಕೊಂಡ್ರಿ, ಆ ಮೂಮೆಂಟಲ್ಲಿ ಏನಾಗುತ್ತೆ, ಅದು ಬಾಧೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಪ್ರಾಮಾಣಿಕ ರೀತಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಖಂಡಿತವಾಗಿಯೂ ಅದು ಬಾಧೆಯನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೋದು, ವಿಶೇಷ ರೀತಿಯಲ್ಲಿ ಆ ಶನಿ ಅವರಿಗೆ ಸ್ಥಾನಮಾನವನ್ನು ಕೊಡುತ್ತೆ, ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಸ್ಥಿರತೆ ಅಂತ ಏನು ಬೇಕು ಅದನ್ನು ಕೂಡ ಕೊಡುತ್ತೆ. ಅವರಿಗೆ ಯಾವ ರೀತಿಯಲ್ಲಿ ಫೈನಾನ್ಸ್ ಬೇಕು ಅದನ್ನು ಕೂಡ ಅದು ಖಂಡಿತವಾಗಿಯೂ ದಯಪಾಲಿಸುತ್ತೆ. ಯಾಕಂದರೆ ಆರೂಢಾಧಿಪತಿ ಯಾರು, ಆ ರಾಶಿ ಅಧಿಪತಿ ಆತನೇ ಆಗಿರೋದರಿಂದ ಯಾವುದೇ ಪ್ರಾಬ್ಲಮನ್ನು ಆತ ಖಂಡಿತವಾಗಿ ಕ್ರಿಯೇಟ್ ಮಾಡೋದಿಲ್ಲ ಅಂತೇಳಿ. ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು, ಬಹಳ 30 ವರ್ಷಗಳ ನಂತರ ಶನಿಯಲ್ಲಿ ಪ್ರವೇಶ ಮಾಡಿರುವಂಥದ್ದು, ಅದರಿಂದಾಗಿ ದೀರ್ಘಕಾಲದಿಂದ ನಿಮಗೇನು ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಉಂಟು ಅದನ್ನೆಲ್ಲವನ್ನು ಕೂಡ ಶನಿ ನಿವಾರಣೆ ಮಾಡಿಯೇ ಮಾಡ್ತಾನೆ. ಮಾತಾಡ್ತೀನಪ್ಪ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಸುಳ್ಳ್ಯದಿಂದ, ಕಲಾವತಿ ಅಂತ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ ಸರ್. ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 15/6/55. 15/6/55 ಹೌದು. ಓಕೆ, ಸಮಯ? ಸಮಯ 6:30 ಸಂಜೆ. ಸಂಜೆ 6:30. ಮೀನ ರಾಶಿ, ರೇವತಿ ನಕ್ಷತ್ರ. ಸರಿಮ್ಮ, ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಸುಳ್ಳ್ಯದಲ್ಲಿ ಸರ್. ಸುಳ್ಳ್ಯದಲ್ಲಿ? ಓಕೆ ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿ, ಹೇಳ್ತೇನೆ. ಓಕೆ, ರೇವತಿ ನಕ್ಷತ್ರ ಮೀನ ರಾಶಿಯಾ? ಹೌದು ಸರ್. ಸರಿ, ಓಕೆ. ನಿಮಗೆ ರಾಹುದಶೆ ನಡೀತಾ ಉಂಟಮ್ಮ, ಈಗ ರಾಹುದಶೆ. ರಾಹುದಶೆ ನಡಿಬೇಕಾದ್ರೆ ಮಾನಸಿಕವಾಗಿ ಅಸ್ಥಿರತೆ, ಮಾನಸಿಕವಾಗಿ ಸ್ಥಿರತೆಯನ್ನು ಇರುವುದಿಲ್ಲಮ್ಮ. ಮಾನಸಿಕವಾಗಿ ಸ್ಥಿರತೆಯನ್ನು ಕಳ್ಕೊಂಡ್ಬಿಡ್ತಾರೆ, ತುಂಬ ಮೆಂಟಲ್ ಟೆನ್ಷನನ್ನು ಉಂಟು ಮಾಡುವಂಥದ್ದು ಈ ಜಾತಕ. ಅದರ ಜೊತೆಗೆ ಏನಾಗುತ್ತೆ, ಮೆಂಟಲ್ ಟೆನ್ಷನ್ ಅದು ಈ ಜಾತಕದಲ್ಲಿ ಆಲ್ರೆಡಿ ಉಂಟಮ್ಮ. ಯಾಕಂದರೆ ಭಾಗ್ಯದಲ್ಲಿ ಗುರು ಇದ್ದಾನೆ, ಬಟ್ ಯಾವುದೇ ಕೆಲಸ ಕಾರ್ಯಗಳಿಗೆ ಬರುವುದಿಲ್ಲ ಅಂತ. ಭಾಗ್ಯದಲ್ಲಿ ಗುರು ಉಚ್ಚ ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನು ಕೆಲಸ ಮಾಡ್ತಾನೆ ನೋ ಅಂತ ಹೇಳ್ತಾನೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಇಲ್ಲ, ಗುರುವಿನಿಂದಾಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಗುರುವೇ ನಿಮಗೆ ತೊಂದರೆಯನ್ನು ಕೊಟ್ಟಿರ್ತಾನೆ. ಅಂದರೆ ನಿಮಗೆ ಮಕ್ಕಳಿದ್ರೆ ಮಕ್ಕಳ ಮುಖಾಂತರ ತೊಂದರೆ ಬರ್ಬೋದು, ಅಥವಾ ನಿಮಗೆ ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಮುಖಾಂತರ ತೊಂದರೆ ಬರ್ಬೋದು, ಮನೆ ಇದ್ರೆ ಮನೆ ಮುಖಾಂತರ ತೊಂದರೆ ಕ್ರಿಯೇಟ್ ಆಗುತ್ತೆ. ಯಾವುದು ಪ್ರಾಸ್ಪರ್ ಇಂಟು ಅದರ ಮುಖಾಂತರನೇ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಮ್ಮ. ಏನು ತಿಳ್ಕೊಳ್ಬೇಕು ತಾಯಿ, ಹೇಳಿಬಿಡಿ. ಅದೇ ಆರೋಗ್ಯದ ಬಗ್ಗೆನೇ ಕೇಳಬೇಕು ಅಂತ ಇದ್ದೆ ಸರ್. ಮತ್ತೆ ಅದೇ ನೀವು ಹೇಳಿದಾಗ ಸ್ವಲ್ಪ ಮನಸ್ಸೇ ಸರ್ ಇಲ್ಲ ಸರ್, ಒಂದಲ್ಲ ಒಂದು ಚಿಂತೆ. ಅದೇ ಅಮ್ಮ, ಅದೇ. ಯಾಕಂದರೆ ರಾಹುದಶ ನಡೀತಾ ಉಂಟು, ರಾಹು ಅಷ್ಟಮದಲ್ಲಿ ಗುರು ಇದ್ದಾನಮ್ಮ. ಸೊ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಯಾವಾಗ ರಾಹುದಶ ನಡೆಯುವಾಗ ನೋಡಿಮ್ಮ, ಇಲ್ಲಿ ನಾನೊಂದು ಪರಿಹಾರ ಹೇಳ್ತೇನೆ, ಅದನ್ನು ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗುತ್ತೆ, ಪರವಾಗಿಲ್ಲ. ಏನು ಮಾಡಬೇಕು ನೀವು ಪರಿಹಾರವನ್ನು ವಿಶೇಷ ರೀತಿಯಲ್ಲಿ, ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆದು ಅತ್ಯುತ್ತಮವಾದ ಪರಿಹಾರಮ್ಮ. ಓಕೆನಾ? ಕಪ್ಪು ಉದ್ದು. ಓಕೆ, ಕಪ್ಪು ಉದ್ದು ಗೊತ್ತಲ್ವಾ? ಕಪ್ಪು ಉದ್ದಿಂದ ಒಂದು ಹಿಡಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಅದರಲ್ಲಿ ಇಡೀ ಬಾಡಿಗೆ ಅಂದರೆ ಇಡೀ ದೇಹಕ್ಕೆ 7 ಬಾರಿ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ಅಥವಾ ದೂರ ಇಲ್ಲ ಆದರೂ ಬಿಸಾಡಿ ಯಾರು ಕಾಲು ಹಾಕದಂಥ ಜಾಗದಲ್ಲಿ ಇದು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಮ್ಮ. ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳನ್ನು ಗೋಡೆಯಲ್ಲಿ ನೇತು ಹಾಕಿದ್ದೀರಮ್ಮ? ನೇತು ಹಾಕಿ? ನೇತು ಹಾಕಬಾರ್ದಮ್ಮ, ನೇತು ಹಾಕಿದ್ರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಾಯಿ. ಅದನ್ನು ಒಂದು ಸ್ಟ್ಯಾಂಡ್ ಮಾಡಿ ಅದನ್ನು ಸಿಸ್ಟಮೆಟಿಕ್ಕಾಗಿ ಇಡಬೇಕಾಗುತ್ತೆ. ಅಲ್ಲಿ ಎಲ್ಲೆಲ್ಲೆಲ್ಲೆಲ್ಲ ನೇತಾಗಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಜಾತಕಕ್ಕೆ ಅದು ಆಗಿ ಬರುವುದಿಲ್ಲ. ಓಕೆನಾ? ಅದನ್ನೊಂದು ಮಾಡ್ಕೊಳ್ಳಿಮ್ಮ. ಆನಂತರ ಗುರು ಚೆನ್ನಾಗಿ ವರ್ಕ್ ಆಗ್ತಾರೆ, ಆನಂತರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಪ್ರಾಬ್ಲಮಲ್ಲಿ ಏನುಂಟಮ್ಮ ಅದೆಲ್ಲ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಅಂತೂ ಕೊಡಲೇಬೇಕಮ್ಮ. ಈ ಜಾತಕ ತುಂಬ ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ಯಾಕಂದರೆ ಚಿಕ್ಕಂದಿನಲ್ಲಿ ಒಂದು ಲೆಕ್ಕ ಬೇರೆ, ಯಾವಾಗ ನಿಮಗೆ ಮದುವೆ ಆಯಿತು ನೋಡಿ, ಮದುವೆ ಆದ ನಂತರ ಈ ಜಾತಕ ಬೇರೆಯೇ ಕೆಲಸ ಮಾಡ್ತಾ ಉಂಟು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜಾಗ್ರತೆ ಅಂತೂ ಬೇಕೇ ಬೇಕು. ತುಂಬ ಮೆಂಟಲ್ ಟೆನ್ಷನ್ ಮಾಡ್ಕೊಳ್ಳುವ ಹಾಗಿಲ್ಲ. ಅದರ ಜೊತೆಗೆ ಏನು ಹ್ಯಾಂಗಿಂಗ್ ಮಾಡಿದ್ದೀರಾ ದೇವರನ್ನು, ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ಯಾಂಡ್ ಮಾಡಿಕೊಂಡು ಸಿಸ್ಟಮೆಟಿಕ್ಕಾಗಿ ಇಟ್ಕೊಂಡು ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅಮ್ಮ. ಓಕೆನಾ?
ಆಯ್ತು ಸರ್. ಓಕೆ, ಒಳ್ಳೇದಾಗಲಿ, ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಹಾಗಾದರೆ ಮೇಷರಾಶಿಯವರಿಗೆ ಶನಿ ಏನು ಮಾಡ್ತಾನೆ, ದಶಮದಲ್ಲಿ ವಿಶೇಷ ರೀತಿಯಲ್ಲಿ ಫಲಾಫಲಗಳನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಓಕೆನಾ, ಇದು ಒಂದನೇ ಪಾಯಿಂಟ್. ಎರಡನೇದಾಗಿ ಏನಾಗುತ್ತಪ್ಪ, ನಿಮ್ಮ ತಂದೆ ಅಲ್ವಾ, ಯಾರು ನಮ್ಮ ಮೇಷರಾಶಿಯವರ ತಂದೆ, ತಂದೆಗೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಓಕೆನಾ, ಒಂದು ಕಡೆ ನಿಮ್ಮ ಒಂದು ಕಡೆಯಿಂದ ಏನಾಯಿತು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತಿಯನ್ನು ಕೊಡ್ತಾನೆ, ಓಕೆ ಡೆಫಿನೆಟಾಗಿ ಕೊಡ್ತಾನೆ. ಆದರೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಆತ ವ್ಯತ್ಯಯಗಳನ್ನು ಉಂಟು ಮಾಡಬಲ್ಲ, ತಂದೆಯ ಫೈನಾನ್ಸ್ ಲೆವೆಲ್ ಏನುಂಟು ಆತ ಡೌನ್ ಮಾಡಬಲ್ಲ, ತಂದೆಯ ಫೈನಾನ್ಸ್ ಲೆವೆಲ್ ತುಂಬ ಚೆನ್ನಾಗಿರಲ್ಲ, ತಂದೆಯ ಫೈನಾನ್ಸ್ ಲೆವೆಲ್ಗೆ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ, ತಂದೆಯ ಆರೋಗ್ಯದಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಡೆಫಿನೆಟಾಗಿ. ತಂದೆಯ ಫ್ಯಾಮಿಲಿಯಲ್ಲೇ ಒಂಥರ ಆತ ಅಡಚಣೆಗಳನ್ನು ಉಂಟು ಮಾಡಬಲ್ಲ, ತಂದೆಯ ಫ್ಯಾಮಿಲಿ ಯಾವುದುಂಟು ಅದು ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಅಡಚಣೆಗಳನ್ನು ಶನಿ ಕ್ರಿಯೇಟ್ ಮಾಡಬಲ್ಲ. ಇದರ ಬಗ್ಗೆ ಗಮನ ಕೊಡಬೇಕನ್ನೋ ಅನಿವಾರ್ಯತೆ ಉಂಟು. ಸೊ ಮೇಷರಾಶಿಯವರ ಬಗ್ಗೆ ಮಾತಾಡಿದೆ. ಸೊ ಮೇಷರಾಶಿಯವರಿಗೆ ಶನಿ ಏನಪ್ಪ ಮಾಡ್ತಾನೆ, ತಂದೆಯ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಮೇಷರಾಶಿ ಚಂದ್ರ ಎಲ್ಲಿರ್ತಾನೆ ಮೇಷರಾಶಿಯಲ್ಲಿರ್ತಾನೆ, ಅದು ರಾಶಿ ಆಯಿತು ನಿಮ್ದಲ್ವ. ಅಲ್ಲಿಂದ ಲೆಕ್ಕ ಮಾಡಿದಾಗ ಇಲ್ಲಿಂದ 1, 2, 3, 4, 5, 6, 7, 8, 9, 10 ಮನೆಗೆ ಶನಿ ಬರ್ತಾ ಇದೆ, ಇಲ್ಲಿ ಶನಿ ಇದ್ದಾನೆ. ಓಕೆನಾ, ಸೊ ನಿಮ್ಮ ಜಾತಕದ 9ನೇ ಮನೆ ಯಾವುದು, ಇದು ತಂದೆ. ಓಕೆ, ಇದು ನಿಮ್ಮ ತಂದೆ, ಇದು ತಂದೆಗೆ 2ನೇ ಮನೆ. ಓಕೆ, ಇದು ತಂದೆ, ತಂದೆಯ ಫ್ಯಾಮಿಲಿ, ಇದು ತಂದೆ, ಇದು ತಂದೆಯ ಫ್ಯಾಮಿಲಿ. ತಂದೆಯ ಫ್ಯಾಮಿಲಿ ಅಂದರೆ ಈ ತಂದೆಗೆ ಇದು ಮಾರಕ ಸ್ಥಾನ. ಓಕೆ, 2ನೇ ಮನೆ ಮಾರಕ ಸ್ಥಾನ, ಅಲ್ಲಿ ಬಂದು ಶನಿ ಸೇರ್ಕೊಂಡ್ಬಿಟ್ಟೆ, ಈಗ ಏನಾಗುತ್ತೆ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ, ತಂದೆಯ ಫೈನಾನ್ಸ್ನಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ, ಅದರ ಜೊತೆಗೆ ತಂದೆಯ ಫ್ಯಾಮಿಲಿಯಲ್ಲಿ ಎಲ್ಲ ಇರಿಟೇಟ್ಸ್ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಏನೋ ಒಂಥರ ಏನೋ ತೊಂದರೆಗಳು ಕ್ರಿಯೇಟ್ ಆಯಿತು, ಆರೋಗ್ಯದ ಸಮಸ್ಯೆ ಕ್ರಿಯೇಟ್, ಏನೋ ಒಂಥರ ನಿಮಗೆ ಅದೆಲ್ಲ ಟೆನ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ, ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಓಕೆನಾ, ಇದು ಗೊತ್ತಾಯ್ತು ನಿಮಗೆ. ಆನಂತರ ಶನಿ ಏನು ಮಾಡ್ತಾನೆ, ತನ್ನ 7ನೇ ದೃಷ್ಟಿಯಿಂದ ಆತ ಏನು ಮಾಡ್ತಾನೆ, ಇಲ್ಲಿಂದ 7ನೇ ದೃಷ್ಟಿ 1, 2, 3, 4, 5, 6 7ನೇ ದೃಷ್ಟಿಯಿಂದ ನಿಮ್ಮ ಸುಖಸ್ಥಾನ, ನಿಮ್ಮ ರಾಶಿಯಿಂದ ಸುಖಸ್ಥಾನ ಅಲ್ವಾ 4ನೇ ಮನೆ, ಇಲ್ಲಿಂದ 4ನೇ ಮನೆ, ಇಲ್ಲಿಂದ 7ನೇ ಮನೆ, ಇಲ್ಲಿ ಶನಿ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಇದರ ಮುಖಾಂತರ ಏನಾಗುತ್ತೆ, ಶನಿಯ ಏಳನೇ ದೃಷ್ಟಿಯಲ್ಲಿ ಬಂತು ಕರ್ಕಟಕ ರಾಶಿಗೆ ಬಂದುಬಿಡ್ದಲ್ಲೋ. ಕರ್ಕಟಕ ರಾಶಿ ಅಂದರೆ ಏನು, ಕರ್ಕಟಕ ರಾಶಿ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಸುಖವನ್ನು ಕರುಣಿಸುವಂಥ ರಾಶಿ, ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥ ರಾಶಿ, ಹೋಲ್ಡ್ ಮಾಡುವಂಥ ರಾಶಿ, ತಾಯಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಜಾಗಕ್ಕೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ ಆ ರಾಶಿ, ಅಲ್ಲಿ ಶನಿ ದೃಷ್ಟಿಯನ್ನು ಇಟ್ಟಿದ್ದಾನೆ. ಏನಾಗುತ್ತೆ, ಕೆಲಸ ಕಾರ್ಯಗಳು ಡಿಲೇ ಆಗ್ತವೆ, ಅಂದರೆ ಮನೆ ಕಟ್ಟಬೇಕು ಡಿಲೇ ಆಗುತ್ತೆ, ಜಾಗ ತಗೊಳ್ಬೇಕು ಡಿಲೇ ಆಗುತ್ತೆ, ಗಾಡಿ ತಗೊಳ್ಬೇಕು ಡಿಲೇ ಆಗುತ್ತೆ. ಆತ ಡಿಲೇ ಮಾಡ್ತಾನೆ, ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಆತ ಬಿಡುವುದಿಲ್ಲ, ಸ್ವಲ್ಪ ಪ್ರಯತ್ನ ಬೇಕಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ವ್ಯತ್ಯಯಗಳನ್ನು ಶನಿ ಉಂಟು ಮಾಡಬಲ್ಲ, ತನ್ನ 7ನೇ ದೃಷ್ಟಿಯಿಂದ ಕೆಲವೊಮ್ಮೆ ಸ್ವಲ್ಪ ವೇರಿಯೇಷನನ್ನು ಉಂಟು ಮಾಡಬಲ್ಲ ಅಂತ ಇಂಡಿಕೇಷನ್ ಕೊಡ್ತಾ ಉಂಟು. ಓಕೆನಾ, ಗೊತ್ತಾಗ್ಬಿಡ್ತು ಅದು ಶನಿ ಹೇಗೆ ಕೆಲಸ ಮಾಡ್ತಾನೆ. ಇನ್ನೇನು ಮಾಡ್ತಾನಪ್ಪ ಶನಿ ಮಹಾರಾಜ ಯಾರಿಗೆ, ನಮ್ಮ ಮೇಷರಾಶಿಯವರಿಗೆ, ಖಂಡಿತ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ನಾನು ಅಜಯ್ ಮಾತಾಡೋದು, ಮುಂಬೈಯಿಂದ. ಅಜಯ್ ದೇವಗನ? ಅಜಯ್ ಮಾತಾಡ. ಓಕೆ, ಅಜಯ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 16/8 83 ಅಲ್ವಾ? ಸಮಯ 10:00 ಹುಟ್ಟಿದಲ್ಲಿ? ಉಡುಪಿಯಲ್ಲಿ ಹುಟ್ಟಿದಲ್ಲ, ಉಡುಪಿಯಲ್ಲಿ ಹುಟ್ಟಿ ಮುಂಬೈಗೆ ಹೋಗಿ ಕರೆ ಮಾಡ್ತೀರಾ? ಓಕೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕನ ಇದು? ಹೌದು ಸರಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ. ಓಕೆ, ನೋಡೋಣ ಏನು ಬರುತ್ತೆ ಅಂತ ಜಾತಕದಲ್ಲಿ ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಇಲ್ಲಿ ಏನಾಗುತ್ತೆ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮತ್ತು ಮೇಷ ಲಗ್ನದ ಜಾತಕ. ಓಕೆನಾ, ಮೇಷ ಲಗ್ನ ಜಾತಕ. ಇಲ್ಲಿ ವಿಶೇಷವಾಗಿ ಶುಕ್ರ ದಶೆ ನಡೀತಾಳೆ. ಏನು, ಶುಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನಲ್ವ? ಶುಕ್ರ ಏನು, ಈಗ ಶುಕ್ರ ಕೆಲಸ ಮಾಡ್ತಾನೆ, ಶುಕ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಶುಕ್ರನನ್ನು ನೋಡ್ಕೊಳ್ಬೇಕು ನಾವು. ಶುಕ್ರ ಏನು ಮಾಡ್ತಾನೆ, ಶುಕ್ರ ಈ ಜಾತಕಕ್ಕೆ ಆತ ವೃಷಭ ರಾಶಿ ಮತ್ತು ತುಲಾರಾಶಿ ಅಧಿಪತಿ ಅಲ್ವಾ? ಇಲ್ಲಿಂದ ನೋಡಬೇಕು, ವೃಷಭ ರಾಶಿಯಲ್ಲಿ ಉಂಟು, ಇಲ್ಲಿ ಮತ್ತು ತುಲಾರಾಶಿ ಎರಡು ಕೂಡ ಮಾರಕ ಸ್ಥಾನಗಳು. ಅಲ್ಲಿ ಶನಿ ಮತ್ತು ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಶುಕ್ರನ ರಾಶಿಯಲ್ಲಿ. ಶುಕ್ರ ವಕ್ರಿಯಾಗಿ ಬಿಟ್ಟಿದ್ದಾನೆ. ಶುಕ್ರ ಏನು ಮಾಡ್ತಾನೆ, ವಕ್ರಿಯಾಗಿ ಬಿಟ್ಟಿದ್ದಾನೆ. ಸೊ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಸ್ಟೇಬಿಲಿಟಿಯನ್ನು ಕೊಡೋದಿಲ್ಲ, ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಸರ್. ಹೌದಾ? ಒಂದು. ಎರಡನೇದಾಗಿ ಏನಾಗುತ್ತೆ ಇದರಲ್ಲಿ ನೋಡಿ, ಹೇಳ್ತೇನೆ. ಶುಕ್ರ ಅಂದರೆ ಮನೆ. ಓಕೆ, ಶುಕ್ರ ಅಂದ್ರೆ ಏನು, ನಮ್ಮ ಮನೆ. ಓಕೆ, ಶುಕ್ರ ಮನೆ. ಶುಕ್ರನ ರಾಶಿಯಲ್ಲಿ ಯಾರಿದ್ದಾರೆ, ಶನಿ ಮತ್ತು ರಾಹು ಇದ್ದಾರೆ. ಹಾಗಾದರೆ ಏನಾಯಿತು, ಮನೆಯಲ್ಲಿ ವಿಪರೀತ ತೊಂದರೆ ಉಂಟು. ನೀವು ಯಾವ ಮನೆಯಲ್ಲಿ ಇರ್ತೀರ ಆ ಮನೆಯೇ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ. ಯಾಕಂದರೆ ಶುಕ್ರ ಕೆಲಸ ಮಾಡೋದರಿಂದ ಡಿಟೆಕ್ಟ್ ಆಗೋದು ಮನೆಯೇ, ಬೇರೆ ಏನು ಕೂಡ ಆಗಲ್ಲ. ಒಂದು ಡಿಟೆಕ್ಟ್ ಆಗೋದು ಮನೆ, ಇನ್ನೊಂದು ಡಿಟೆಕ್ಟ್ ಆಗೋದು ನಿಮ್ಮ ಪತ್ನಿ. ಪತ್ನಿಯ ಬಗ್ಗೆ ಆದರೂ ಮಾತಾಡಲ್ಲ ನಾನು, ಬಟ್ ಮನೆಯ ಬಗ್ಗೆ ಮಾತಾಡಿದೆ. ಯಾಕೆ ಮನೆ ಬಗ್ಗೆ ಮಾತಾಡಬೇಕು, ಯಾಕಂದರೆ ಇಲ್ಲಿ ಶುಕ್ರ ಬಂದು ಏನು ಮಾಡ್ತಾನೆ, ಆತ ಬುಧನ ಜೊತೆಗೆ ಕಾಂಬಿನೇಷನಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಶುಕ್ರನ ರಾಶಿಯಲ್ಲಿ ಶನಿ ಮತ್ತು ರಾಹು ಬಂದಿರೋದರಿಂದ ಎಲ್ಲಿ ಮನೆ ಮಾಡಿರ್ತೀರಾ ಆ ಮನೆಯೇ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರ್ತದೆ, ಆ ಮನೆಯೇ ನಿಮಗೆ ತೊಂದರೆ ಕೊಟ್ಟಿರ್ತದೆ. ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತೇನೆ, ಶುಕ್ರನೇ ಇಲ್ಲಿ ಹೈಲೈಟ್ ಆಗಿ ಬಂದಿರೋದರಿಂದ ಯಾವಾಗ ಮದುವೆ ಆಗಿರ್ತೀರಾ ಆ ನಂತರ ನಿಮಗೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ. ಹೌದಾ?
ಹೌದು ಸರ್, ನಾನು ಮದುವೆ ಆದ್ಮೇಲೆ ಸ್ವಲ್ಪ ಮೈನಸ್ ಅಲ್ಲಿ ಇದ್ದೀನಿ. ಹಾ, ಯಾಕೆ ಮದುವೆ ಆದ್ಮೇಲೆ ಮೈನಸ್? ಯಾಕಂದ್ರೆ ಎಲ್ಲ ರಾಶಿ ಆಕ್ಟಿವೇಟ್ ಆಗ್ಬಿಡ್ತಲ್ಲ, ಅದಕ್ಕೋಸ್ಕರ ಮೈನಸ್ ಅಲ್ಲಿ ಇದ್ದೀರ ನೀವು. ನೋಡಿ, ನಿಮ್ಗೆ ಹೇಳಿಕೊಡ್ತೇನೆ, ಇದರಲ್ಲಿ ನೋಡಿ ಶುಕ್ರನಲ್ಲಿ ರಾಹು ಭುಕ್ತಿ ನಡೀತೊಂಡು ಖಂಡಿತ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ. ಈಗ ತುಂಬಾ ನೀವು ಸಫರ್ ಆಗ್ಬೇಕನ್ನ ಅನಿವಾರ್ಯತೆ ಉಂಟು, ಅದ್ರ ಜೊತೆಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗಿರ್ತದೆ ನಿಮಗೆ. ಅಂದರೆ ಇಷ್ಟವರೆಗೆ ಇಲ್ಲದ ಈಗ ಬಂದಿರ್ತದೆ, ಅದಕ್ಕೆ ಪರಿಹಾರ ಎಲ್ಲ ಉಂಟು. ಇಲ್ಲ ಅಂತಿಲ್ಲ, ನೋಡಿ ಒಂದು ಒಳ್ಳೆ ಮನೆಗೆ ಹೋಗ್ಬೇಕು ನೀವು, ವಾಸ್ತು ಪ್ರಕಾರ ಇರುವಂತ ಮನೆಗೆ ಹೋಗ್ಬೇಕು. ನೋಡಿ, ಇಲ್ಲಿ ಏನಾಗುತ್ತೆ, ಯಾವಾಗ ಶುಕ್ರ ವಕ್ರಿ ಆಗಿಬಿಡ್ತಾನೆ, ಶುಕ್ರ ವಕ್ರಿ ಆದಾಗ ಏನಾಗುತ್ತೆ, ಮನೆಯಲ್ಲಿ ಅಡುಗೆ ಕೋಣೆ ಎಲ್ಲಿರ್ಬೇಕು ಅಲ್ಲಿ ಇಲ್ಲ ಅಂತಾಯ್ತು. ಉಂಟಾ? ಇಲ್ಲ. ಮತ್ತೆ ಎಲ್ಲುಂಟು ಅಡುಗೆ ಕೋಣೆ? ಅಡುಗೆ ಕೋಣೆ ಎಲ್ಲುಂಟು ನಿಮ್ಮದು? ನನಗೆ ಡೌಟು, ಶುಕ್ರ ವಕ್ರಿ ಆದಾಗ ಸೌತ್ ಈಸ್ಟ್ ಬಿಟ್ಟು ನಾರ್ತ್ ವೆಸ್ಟ್ ಅಲ್ಲಿ ಅಡುಗೆ ಕೋಣೆ ಇರಬೇಕಿದೆಯಾ? ಹೌದು ಅಲ್ವಾ? ಬಟ್ ಅದು ಎಕ್ಸಾಕ್ಟ್ ಇಲ್ಲ, ಅದು ನಾರ್ತ್ ವೆಸ್ಟ್. ನೀವು ಬೇಕಾದ್ರೆ ಕಂಪಾಸ್ ಇಟ್ಕೊಂಡು ನೋಡಿ, ನಾರ್ತ್ ವೆಸ್ಟ್ ಅಲ್ಲಿ ನಿಮ್ಮ ಅಡುಗೆ ಕೋಣೆ ಉಂಟು. ಅದಕ್ಕೆ ಏನಾಗುತ್ತೆ, ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಒಂದು ಎರಡನೇದಾಗ ಏನಾಗುತ್ತೆ, ಯಾವಾಗ ಶುಕ್ರ ವಕ್ರಿ ಆಗಿಬಿಡ್ತಾನೆ, ಸೌತ್ ಈಸ್ಟೇ ಸರಿ ಇಲ್ಲ ಅಂತ. ಸೌತ್ ಈಸ್ಟ್ ಅಲ್ಲಿ ಎನರ್ಜಿ ಲೀಕೇಜ್ ಆಗ್ತಾ ಉಂಟು, ಎನರ್ಜಿಯಲ್ಲಿ ಅಲ್ಲಿ ಹೋಲ್ಡ್ ಆಗ್ತಾ ಇಲ್ಲ. ಎನರ್ಜಿ ಹೋಲ್ಡ್ ಆಗುತ್ತಿಲ್ಲ ಅಂದರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೋಲ್ಡ್ ಇಲ್ಲ, ಎನರ್ಜಿ ಕೂಡ ಹೋಲ್ಡ್ ಆಗುದಿಲ್ಲ. ಅಲ್ಲಿ ಏನೋ ಕಿಟಕಿನೋ ಬಾಗಿಲೋ ಏನೋ ಬಂದಿರಬೇಕು. ಏನುಂಟು ಅಲ್ಲಿ? ಸೌತ್ ಈಸ್ಟ್ ಅಲ್ಲಿ ನೋ, ಸೌತ್ ಈಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೌತ್ ಈಸ್ಟ್ ಅಲ್ಲಿ ಕಿಟಕಿ ಉಂಟಾ ಬಾಗಿಲುಂಟಾ ಏನುಂಟು ಹೇಳಿ? ಕಿಟಕಿಯಾ ಬಾಗಿಲ? ಕಿಟಕಿ ಉಂಟು. ಓಕೆ, ಆ ಕಿಟಕಿ ಏನುಂಟು ನೋಡಿ, ಆ ಕಿಟಕಿ ತುಂಬ ಅಂದರೆ ನಿಮ್ಗೆ ಏನು ಮಾಡುತ್ತೆ, ಅದು ಎನರ್ಜಿಯನ್ನು ಲೀಕೇಜ್ ಮಾಡುತ್ತೆ. ನನ್ನ ಲೆಕ್ಕದಲ್ಲಿ ಆ ಕಿಟಕಿಗೆ ಸರಿಯಾದ ರೀತಿಯಲ್ಲಿ ಪ್ರೊಟೆಕ್ಷನ್ ಇಲ್ಲ ಅಂತ ಉಂಟು. ಉಂಟಾ? ಇಲ್ಲ, ಓಪನ್ ಓಪನ್ ಉಂಟು. ನೋಡಿ ಅಜಯ್ ಅವರೇ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ತುಂಬ ಇಲ್ಲಿ ಮಾತಾಡೋಕ್ಕೆ ಆಗೋದಿಲ್ಲ, ಇಲ್ಲಾಂದರೆ ನಿಮ್ಮ ಇಡೀ ಮನೆ ಹಿಸ್ಟ್ರಿ ಇದರಲ್ಲಿ ಬಂದುಬಿಡುತ್ತೆ, ಮಾತಾಡಲ್ಲ. ನಾನು ಇಷ್ಟಂತ ಹೇಳಬಲ್ಲೆ, ಒಂದನೇದಾಗಿ ನಿಮ್ಮ ಅಡುಗೆ ಮನೆ, ಎರಡನೇದಾಗಿ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಕೊಡ್ತಾಂಡು. ಅದರ ಜೊತೆಗೆ ಏನಾಗುತ್ತೆ, ರಾಹು ಭುಕ್ತಿ ನಡೀತಾವೆ. ರಾಹು ಭುಕ್ತಿ ನಡೆಯುವಾಗ ಏನಾಗುತ್ತೆ, ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಅದು ಕೂಡ ಓಪನ್ ಆಗಿದೆ ಅಂತ ಇಂಡಿಕೇಶನ್ ಉಂಟು ಸರ್. ಹೌದಾ? ಸೌತ್ ವೆಸ್ಟ್ ಅಂದರೆ ನೈಋತ್ಯ, ನೈಋತ್ಯದ ಭಾಗ ಓಪನ್ ಉಂಟು, ಒಂದು ಬಾಗಿಲಿರ್ಬೇಕಲ್ಲಿ. ಅದು ಇದೆಲ್ಲ ಪ್ರಾಬ್ಲಮೆಟಿಕ್. ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿಂದ ಬಂತು? ಯಾಕಂದ್ರೆ ಶುಕ್ರ ವಕ್ರಿಯಾಗಿದ್ದಾನೆ, ಶುಕ್ರನ ರಾಶಿಯಲ್ಲಿ ಶನಿ ಮತ್ತೆ ರಾಹು ಸೇರ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಯಿತು? ಮನೆಯಿಂದ ಕ್ರಿಯೇಟ್ ಆಯಿತು. ಹಾಗಾದ್ರೆ ಮನೆಯನ್ನು ಸರಿ ಮಾಡಿಕೊಂಡಾಗ, ಒಳ್ಳೆ ಮನೆಗೆ ಹೋದಾಗ ಅದು ಅತ್ಯುತ್ತಮ ರೀತಿಯ ರಿಸಲ್ಟನ್ನು ಕೊಡುತ್ತೆ ನಿಮಗೆ. ಅಥವಾ ಅದೇ ಮನೆಯನ್ನು ಸರಿ ಮಾಡಿಕೊಳ್ಳಿ, ಆ ಸೌತ್ ಈಸ್ಟನ್ನು ಕ್ಲೋಸ್ ಮಾಡಿ, ಕಂಪ್ಲೀಟಾಗಿ ಪರದೆ ಹಾಕಿ ಕ್ಲೋಸ್ ಮಾಡಿ. ಪರದೆ ಹಾಕಿ ಕ್ಲೋಸ್ ಮಾಡಿದ್ರು ಕೂಡ ಅದರಲ್ಲಿ ಎನರ್ಜಿ ನಿಲ್ಲುವಂಥದ್ದಿಲ್ಲ. ಪರದೆ ಕ್ಲೋಸ್ ಮಾಡಬೇಕು. ಮತ್ತು ನಿಮ್ಮ ಸೌತ್ ಈಸ್ಟ್ ನಾರ್ತ್ ವೆಸ್ಟಲ್ಲಿ ಏನು ಅಡುಗೆ ಕೊಡಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಆನಂದ್ರೆ ಎಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಸೌತ್ ವೆಸ್ಟ್ಗೆ ಟ್ರೀಟ್ಮೆಂಟ್ ಆಗಲ್ಲ ನಿಮಗೆ. ಸೌತ್ ವೆಸ್ಟ್ ಆಗುವುದೇ ಇಲ್ಲ, ಸೌತ್ ವೆಸ್ಟ್ಗೆ ನೈಋತ್ಯದ ಭಾಗಕ್ಕೆ ಟ್ರೀಟ್ಮೆಂಟ್ ಆಗುವುದಿಲ್ಲ. ಅದರಿಂದಾಗಿ ಸಾಧ್ಯ ಆದರೆ ಆ ಮನೆಯನ್ನು ಬೇರೆಯವರಿಗೆ ಬಾಡಿಗೆ ಕೊಟ್ಟು ನೀವು ಬೇರೆ ಮನೆಗೆ ಹೊರಟೋಗಿ ಅಂತ ಹೇಳ್ತೇನೆ. ಎಲ್ಲಿ ಮನೆಗೆ ಹೊರಟೋಗ್ತೀರಾ ಅಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಕಂಪ್ಲೀಟಾಗಿ ಬಂದಾಗಿರಬೇಕು. ಇನ್ನು ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಕೂಡ ಕಂಪ್ಲೀಟಾಗಿ ಬಂದಾಗಿರಬೇಕು. ಸೌತ್ ಈಸ್ಟಲ್ಲಿ ನಿಮ್ಮ ಅಡುಗೆ ಮನೆ ಬರಬೇಕು, ಆಗ ನಿಮ್ಮ ಶುಕ್ರ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾನೆ. ಸೊ ಇದನ್ನು ಇಷ್ಟನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್, ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುತ್ತೆ. ಬೇರೆ ಯಾವುದೇ ರೆಮಿಡೀಸ್ ಇದಕ್ಕೆ ವರ್ಕ್ ಆಗೋದಿಲ್ಲ. ಓಕೆನಾ? ಓಕೆ, ಒಳ್ಳೆಯದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಲ್ಲಾಂದರೆ ಪೂರ್ತಿ ನಿಮ್ಮ ಮನೆ ಹಿಸ್ಟ್ರಿನೇ ಬರುತ್ತೆ. ಓಕೆ, ಇಲ್ಲಿ ಶನಿ ಏನು ಮಾಡ್ತಾನೆ, ಸೊ ನೋಡ್ತಾ ಇರ್ತಾನೆ ಇಲ್ಲಿಗೆ. ಓಕೆನಾ? ಸೊ ಇದರಿಂದ ಏನಾಗುತ್ತೆ, ಕೆಲವೊಂದು ವಿಚಾರದಲ್ಲಿ ಅಂದರೆ ನಿಮಗೆ ಪ್ರಾಪರ್ಟಿ ಮಾಡಬೇಕು, ಜಾಗ ಮಾಡಬೇಕು, ಅಥವಾ ನಿಮಗೆ ಮನೆ ಮಾಡಬೇಕು, ವಾಹನ ಮಾಡಿ, ಅದರಲ್ಲಿ ಡಿಲೇ ಮಾಡ್ತಾನಪ್ಪ, ಡೆಫಿನೆಟಾಗಿ ಡಿಲೇ ಮಾಡ್ತಾನೆ ಒಂದು. ಓಕೆ, ಮೂರನೇ ಪಾಯಿಂಟ್ ಏನಿರ್ತದೆ, ಎರಡು ಎಷ್ಟು ಪಾಯಿಂಟ್ ಹೇಳಿದೆ ನಿಮಗೆ, ಒಂದು ಆಯಿತು ಅಲ್ವಾ, ಕೆಲಸದ ಬಗ್ಗೆ ಹೇಳಿದೆ, ತಂದೆ ಬಗ್ಗೆ ಹೇಳಿದೆ, ನಿಮ್ಮ ಪ್ರಾಪರ್ಟಿ ಬಗ್ಗೆ ಹೇಳಿದೆ, ಮೂರು ಪಾಯಿಂಟ್ ಮುಗಿದೋಯ್ತು. ಈಗ ನಾಲ್ಕನೇ ಪಾಯಿಂಟ್ ಏನುಂಟಮ್ಮ, ಮಕ್ಕಳ ಬಗ್ಗೆ. ಓಕೆ, ಮಕ್ಕಳ ಬಗ್ಗೆ ನೋಡ್ಕೊಂಬೇಡ. ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು, ಇದು ನಿಮ್ಮ ಮಕ್ಕಳ ಭಾವ. ಓಕೆ, ಈ ಮಕ್ಕಳ ಭಾವಕ್ಕೆ ಶನಿಯಲ್ಲಿದ್ದಾನೆ, ಒಂದು ಎರಡು ಮೂರು ನಾಲ್ಕು ಐದು ಆರು, ತೊಂದರೆ ಇಲ್ಲ. ಓಕೆ, ಮಕ್ಕಳ ಭಾವಕ್ಕೆ ಶನಿ ಆರನೇ ಮನೆಯಲ್ಲಿದ್ದಾನೆ, ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಮಕ್ಕಳ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಮಕ್ಕಳ ಬಗ್ಗೆ ಏನೆಲ್ಲ ಅವರಿಗೆ ಓದಬೇಕು, ಸ್ಟೆಬಿಲಿಟಿ ಬೇಕು, ಸ್ಟಡಿ ಬೇಕು, ಇಷ್ಟೋರಿಗೆ ಏನು ಅವರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅಥವಾ ಎಷ್ಟೋರಿಗೆ ಅವರಿಗೆ ಒಂದು ಕಡೆ ಪೇಷನ್ಸ್ ಇಲ್ಲ, ಪೇಷನ್ಸ್ ಬರುತ್ತೆ, ಮಕ್ಕಳು ಕಲಿತಾರೆ, ಅದರಲ್ಲಿ ಚಿಂತೆ ಇಲ್ಲ. ಮಕ್ಕಳ ಬಗ್ಗೆ ಚಿಂತೆ ಮಾಡ್ಕೊಳ್ಳುವಂಥ ಅಗತ್ಯ ಈ ಒಂದು ಮೇಷರಾಶಿಯವ್ರಿಗಂತೂ ಖಂಡಿತ ಇಲ್ಲ. ಓಕೆನಾ? ಮುಗಿದೋಯ್ತು. ಒಡ ಹುಟ್ಟಿದವರು ಹೇಗಿರ್ತಾರೆ? ಇಲ್ಲಿಂದ ಒಂದು ಎರಡು ಮೂರು, ಇದು ನಿಮ್ಮ ಒಡ ಹುಟ್ಟಿದವರು. ಓಕೆನಾ? ಒಡ ಹುಟ್ಟಿದವರಿಗೆ ಶನಿಯಲ್ಲಿ ಬರ್ತಾರೆ ನೋಡೋಣ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಡ ಹುಟ್ಟಿದವರಿಗೆ ವಿಶೇಷ ರೀತಿಯಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅವರ ಕಾರ್ಯಕ್ಷೇತ್ರದಲ್ಲಿ. ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅದರಲ್ಲೂ ಕೂಡ ಚಿಕ್ಕವರು ಯಾರಿರ್ತಾರೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ, ಕ್ರಿಯೇಟ್ ಆಗುತ್ತೆ, ತುಂಬ ಸಡನ್ನಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸಡನ್ನಾಗಿ ಏನೋ ಒಂದು ಆಗುತ್ತೆ, ಆರೋಗ್ಯದಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದರ ಬಗ್ಗೆ ಗಮನ ಕೊಡಬೇಕಾದಂತಹ ಅವಶ್ಯಕತೆಗಳು ನಿಮಗೆ ಖಂಡಿತ ಉಂಟು. ಅಂದರೆ ತುಂಬ ಗಮನ ಕೊಡಬೇಕು, ತುಂಬ ನೀವು ಏನು ಇರಿಟೇಟ್ ಉಂಟು ಅದೆಲ್ಲ ಸ್ವಲ್ಪ ನೀವು ಅದಕ್ಕೆ ಸ್ವಲ್ಪ ತಲೆ ಹಾಕಬೇಕು, ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಬೇಕಾಗಿದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಓಕೆನಾ? ಆನಂತರ ಇಲ್ಲಿ ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ಪಾರ್ಟ್ನರ್ ಅಲ್ವಾ, ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಇದು ನಿಮ್ಮ ಪಾರ್ಟ್ನರ್. ಓಕೆ, ಪಾರ್ಟ್ನರ್ಗೆ ಒಂದು ಎರಡು ಮೂರು ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಇದಕ್ಕೆ. ಓಕೆ, ಇದು ನಿಮ್ಮ ಪಾರ್ಟ್ನರ್. ಓಕೆ, ಗಂಡ ಆದರೆ ಹೆಂಡತಿ, ಹೆಂಡತಿ ಆದರೆ ಗಂಡ, ಗಂಡನ ಮನೆ ಒಂದು
ಈಗ ಶನಿ ಶನಿ ಏನು ಸ್ವಗೃಹಿ ಆಗಿಬಿಟ್ಟಿದ್ದಾನೆ. ಶನಿ ಸ್ವಗೃಹಿ ಆದಾಗ ಏನಾಗುತ್ತೆ, ವ್ಯಾಲ್ಯೂಸ್ ಏನು ಅದು ಬರುತ್ತೆ ನಿಮಗೆ. ಅಂದರೆ ನಿಮಗೆ ಗಂಡನ ಮನೆಯಿಂದ ಇಷ್ಟೋರಿಗೆ ಯಾರು ಕೂಡ ಇಜ್ಜತ್ ಕೊಡ್ತಾ ಇರಲಿಲ್ಲ, ತಂದೆ ಅವರ ಅತ್ತೆ ಮಾವ ಏನೇ ಇದ್ರು ಕೂಡ ಇಜ್ಜತ್ ಕೊಡ್ತಾ ಇರಲಿಲ್ಲ, ಅಲ್ಲಿ ನನಗೆ ಮರ್ಯಾದೆನೇ ಇಲ್ಲ, ಈಗ ಮರ್ಯಾದೆ ಬರುತ್ತೆ ನಿಮಗೆ. ಈಗ ಅವ್ರು ನಿಮ್ಮನ್ನು ಒಂಥರ ಒಳ್ಳೆ ರೀತಿಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಿಮಗೆ ಒಂದು ರೆಸ್ಪೆಕ್ಟನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಡೆಫಿನೆಟಾಗಿ ಅದಂತೂ ಆಗಿ ಆಗುತ್ತೆ. ಹೊಸದಾಗಿ ಮದುವೆ ಆಗುವವರಿಗೂ ಕೂಡ ಅದು ಆಗುತ್ತೆ, ಇಷ್ಟರಿಗೆ ಮದುವೆ ಆದವರಿಗೂ ಕೂಡ ಅದಂತೂ ಆಗಿ ಆಗುತ್ತೆ. ಓಕೆನಾ, ಗೊತ್ತಾಯ್ತಾ? ಇನ್ನೇನಾಗುತ್ತೆ ಮೇಷರಾಶಿಯವರಿಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದಮ್ಮ ಇಲ್ಲಿಂದ? ಅದು ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕು ನಿಮ್ಮ ಹತ್ರ. ಸರಿ, ಮಗನ ಹೆಸರು ಹುಟ್ಟಿದ ದಿನ ಕೇಳಿಮ್ಮ. ಅಕ್ಷಯ. ನಾವು ನೋಡ್ರ ಅಕ್ಷಯ ನೋಡ ಅಂತ. ಇಸವಿ 1491. ಹಲೋ. ಹಾ ಹಲೋ ಹೇಳಿಮ್ಮ. 1491. ಆಯ್ತಮ್ಮ. 11:15 ಗಂಟೆ. ಗಂಟೆ ಯಾವಾಗ ಅಮ್ಮ ಅದು? ಗಂಟೆ ಮಧ್ಯಾಹ್ನ ರಾತ್ರಿ ನಮ್ಮ ರಾತ್ರಿ 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 ಗಂಟೆ 11:15. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ನಾವು ಬಳ್ಳವಂಜ ಅಂತ, ಬೆಳ್ತಂಗಡಿ ಬಳ್ಳವಂಜ ಅಂತ ದೇವಸ್ಥಾನ. ಬಳ್ಳವಂಜ ಅಂತ. ಓಕೆ ಓಕೆ ಓಕೆ. ಆಯ್ತಮ್ಮ. ಸ್ವಾತಿ ನಕ್ಷತ್ರದ ತುಲಾರಾಶಿಯ? ಹೌದು ಹೌದು. ಸ್ವಾತಿ ತುಲಾರಾಶಿ. ಕೆಲಸದಲ್ಲಿ ಇದ್ದ ನಮ್ಮ ಮಗ? ಹೌದು, ಕೆಲಸದಲ್ಲಿದ್ದಾನೆ. ಅದು ಏನೇ ಏರುಪೇರು ಆಗ್ತಾ ಉಂಟು ಅಂದ್ರೆ ಅವನ್ ನಮ್ಗೆ ಭಯ ಹುಟ್ಟಿಸ್ತಾ ಇದ್ದಾನೆ, ನಾವು ಕೆಲಸದಿಂದ ತೆಗಿತಾರಾ ಇಲ್ಲವಾ ಅಂತ ಒಂದು. ಎರಡನೇದು ಅವನಿಗೆ ಮದುವೆ ಆಗೋ ಯೋಗ ಉಂಟ ಇಲ್ಲವಾ ಅಂತ. ಅಂದ್ರೆ ಎರಡು ಸಲ ಒಂದು ಪಾರ್ಟಿ ಬಂತು, ಅದು ಏನೋ ಆಚೀಚೆ ಆಗಿದೆ. ಮೂರನೇದು ನಮ್ಗೊಂದು ಮನೆ ಆಗ್ತದ ಇಲ್ಲವಾ ಅಂತ. ಅಷ್ಟು ಹೇಳಿ ಸಾಕು ಗುರುಜಿ, ಪ್ಲೀಸ್. ಸರಿ, ಒಂದೇ ಒಂದು ವಿಷಯದಲ್ಲಿ ಮಾತಾಡ್ಬಿಡ್ತೀನಮ್ಮ. ಮೂರು ಕೂಡ ಅದರ ಒಟ್ಟಿಗೆ ಬಂದ್ಬಿಡ್ತಾ ಇದೆ ನೋಡಿ. ಇಲ್ಲಿ ಏನಾಗುತ್ತೆ ವಿಶೇಷವಾಗಿ, ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕಮ್ಮ, ಯಾವಾಗ ಶನಿ ದೇಶ ನಡೀತಾ ಇರ್ತದೆ, ಶನಿ ದೇಶ ನಡೆಯುವಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಬರುದು. ಶನಿ ದೇಶ ನಡೆಯುವಾಗ ಶನಿ ಕರ್ಮಕಾರಕ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ತೊಂದರೆಯನ್ನು ಕ್ರಿಯೇಟ್ ಮಾಡಿ ಏನ್ ಮಾಡ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಇರುವುದಿಲ್ಲ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಏನಾಗುತ್ತೆ, ಈ ಜಾತಕದಲ್ಲಿ ಶನಿ ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಪಿತೃದೋಷ ಬಂದ್ಬಿಟ್ಟಿದೆ. ಪಿತೃದೋಷ ಬಂದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಸ್ಟೆಬಿಲಿಟಿಯನ್ನು ಕೊಡುವುದಿಲ್ಲ ಅಂತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ. ಅದ್ರ ಜೊತೆಗೆ ಏನಾಗುತ್ತೆ, ಶನಿ ಈಗ ಶನಿಯ ಮೇಲೇ ಭ್ರಮಣ ಮಾಡ್ತಾನೆ, ಇನ್ನು ಸ್ವಲ್ಪ ದಿನ ಕಳೆದ ನಂತರ ಕೆಲಸವನ್ನು ಕಳ್ಕೊಳ್ತಾರೆ ಅಂತ ಇಂಡಿಕೇಶನ್ ಉಂಟು ಸರ್. ಇಂಡಿಕೇಶನ್ ಉಂಟಮ್ಮ, ಕೆಲಸವನ್ನು ಕಳ್ಕೊಂಡು ಬೇರೆ ಕೆಲಸಕ್ಕೆ ಹೋಗುವಂಥ ಯೋಗ ಅವ್ರ ಪಾಲಿಗೆ ಕ್ರಿಯೇಟ್ ಆಗಿದೆ, ಅದನ್ನು ಅವ್ರು ಮಾಡ್ಕೊಂಡೇ ಮಾಡ್ಕೊಳ್ತಾರೆ, ನೀವು ನೋಡ್ಬೋದು ಅಂತ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಅವರಿಗೆ ಶುಕ್ರಭುಕ್ತಿ ನಡೀತಾ ಉಂಟು. ಏನು ಮದುವೆ ಬಗ್ಗೆ ಮಾತಾಡಿದಿರಮ್ಮ, ಮದುವೆ ಯೋಗ ಇದೆ ಅವರಿಗೆ. ಬಟ್ ನಾನು ಹೇಳೋದಾದ್ರೆ ಏನಂದರೆ, ಮದುವೆ ಬಗ್ಗೆ ಹೋಗುವುದಕ್ಕಿಂತಲೂ ಅವರ ಕೆಲಸವನ್ನು ಸ್ಟೇಬಲ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಎಲ್ಲಿ ಕೆಲಸ ಚೇಂಜ್ ಆಗುತ್ತೆ ಅಥವಾ ಇದ್ದ ಕೆಲಸದಲ್ಲಿ ಸ್ಟೇಬಿಲಿಟಿ ಬರಬೇಕು ಅವ್ರಿಗೆ, ಇದ್ದ ಕೆಲಸದಲ್ಲಿ ಆ ಹೆದರಿಕೆಯನ್ನು ಹೋಗಬೇಕು ಅವ್ರಿಗೆ, ಅಥವಾ ಬೇರೆ ಕೆಲಸವನ್ನು ಹುಡುಕೊಂಡು ಅದರಲ್ಲಿ ಹೆದರಿಕೆ ಹೋಗಬೇಕು, ಸ್ಟೇಬಿಲಿಟಿ ಬರಬೇಕು, ಆ ನಂತರ ನೀವು ಮದುವೆಗೆ ಪ್ರಯತ್ನ ಮಾಡಬೇಕು. ಅದಕ್ಕಿಂತ ಮುಂಚೆ ಮದುವೆ ವಿಚಾರದಲ್ಲಿ ಹೋಗುವಂತೆ ಇಲ್ಲಮ್ಮ ಈ ಜಾತಕ. ಓಕೆನಾ? ಸರಿ ಗುರುಜಿ. ಓಕೆ. ಯೋಗ ಉಂಟಮ್ಮ. ಏನಮ್ಮ ಅವನು ಯಂಗ್ ಸ್ಟಾರ್ ಅಲ್ಲ, ಏನು ಯೋಗ ಇಲ್ಲ ಅಂತ ಹೇಳ್ತೀರಾ? ಈಗ ಯೋಗ ಇಲ್ಲ ಅಂತ ಹೇಳಬಲ್ಲೆ, ಬಟ್ ಯೋಗ ಅಂತಿದೆ, ಮದುವೆ ಆಗದೆ ಇರ್ತಾರ, ನೀವು ಬೇಡ ಅಂದ್ರೆ ಕೂಡ ಅವ್ರು ಹಿಡ್ಕೊಂಡು ಓಡ್ಬೋದಮ್ಮ, ಪರವಾಗಿಲ್ಲ. ನೀವು ಅದ್ರ ಇಲ್ಲಮ್ಮ, ಏನ್ ತೊಂದ್ರೆ ಇಲ್ಲ, ಇಲ್ಲ ಎಲ್ಲ ಸರಿಯಾಗಿ. ಮನೆ ಆಗೋ ಯೋಗ ಉಂಟ ಗುರುಜಿ? ಖಂಡಿತ ಉಂಟಮ್ಮ ಮನೆ ಆಗುವಂಥದ್ದು. ನಾನು ಏನು ಹೇಳ್ತೀನಿ ನಿಮಗೆ, ಮೊದಲು ನೀವು ಏನು ಮಾಡಬೇಕು, ಅವನ ಕೆಲಸವನ್ನು ಸ್ಟೇಬಲ್ ಮಾಡಬೇಕು. ಓಕೆನಾ? ಕೆಲಸವನ್ನು ಸ್ಟೇಬಲ್ ಮಾಡಿ ನೋಡಿ. ಯಾವಾಗ ಶನಿ ದೇಶ ನಡೀತಾರೆ ಆಗ ನಿಮ್ಮ ಮನೆಯ ನಿಮ್ಮ ಮನೆ ಪಶ್ಚಿಮದ ಭಾಗ ತೊಂದರೆಗೊಳಗಾಗಿರುವಂಥದ್ದಮ್ಮ. ಸ್ಟೇಬಿಲಿಟಿ ಕೊಡುವುದಿಲ್ಲ ಅಂತ ಅರ್ಥ. ಅಲ್ಲಿ ಏನಿರ್ತದೆ ನಿಮಗೆ ವಿಶೇಷ, ಈಗ ಪಶ್ಚಿಮದ ಭಾಗ ಏನಿರ್ತದೆ, ಅಲ್ಲಿ ಒಂದು ಗ್ರೀನ್ ಕಲರ್ ಇಲ್ಲವೇ ಬ್ಲೂ ಕಲರ್ ಇಲ್ಲವೇ ಅಗ್ನಿಗೆ ಸಂಬಂಧಪಟ್ಟಿದೆ ರೆಡ್ ಕಲರ್, ಇಂಥದ್ದೆಲ್ಲ ಕಲರ್ ಇರ್ತದಮ್ಮ. ಏನು ಕಲರ್ ಉಂಟಮ್ಮಲ್ಲಿ? ಹಾಗಾದ್ರೆ ನಾನು ಏನು ಮಾಡುವಂತಿಲ್ಲ. ಸೊ ಅಂತದ್ದೇ ಉಂಟಮ್ಮಲ್ಲಿ, ಅದಕ್ಕೋಸ್ಕರ ಏನಂತ ಸ್ಟೆಬಿಲಿಟಿ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇನ್ನು ಏನಂದ್ರೆ, ಆ ಪಶ್ಚಿಮದ ಭಾಗದಲ್ಲಿ ತುಂಬಾ ಕಸಗಳನ್ನ ಹಾಕೊಂಡಿದ್ದೀರಾ, ಏನೆಲ್ಲ ಡಂಪ್ ಮಾಡ್ಕೊಂಡಿದ್ದೀರಾ ಅದ್ರ ಮೇಲ್ಗಡೆಗೆ ಹೋಗಿ ನೋಡಿ ನೀವು, ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೆಲ್ಲ ಗೊತ್ತಾದ್ರೇನೆ ಅದೆಲ್ಲ ಸರಿ ಮಾಡಿದ್ರೇನೆ ಇದು ಸರಿ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳಿದ್ರೆ. ಓಕೆನಾ? ಟ್ಯಾರಸ್ ಅಲ್ಲಿ ಕೂಡ ಇರ್ಬೋದಮ್ಮ, ನಿಮ್ಮ ಪಶ್ಚಿಮದ ಭಾಗದಲ್ಲಿ ವಿಶೇಷ ರೀತಿಯಲ್ಲಿ ಇರ್ತದಮ್ಮ, ನೋಡ್ಕೊಳ್ಳಿ, ಸೂರ್ಯ ಮುಳುಗುವ ಜಾಗದಲ್ಲಿ. ಓಕೆನಾ? ಒಳ್ಳೆದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬಾ ತುಂಬಾ ಧನ್ಯ. ಈಗ ನಿಮ್ಗೆ ಗೊತ್ತೇ ಇಲ್ಲ, ನಾನು ಏನಪ್ಪ ಹೇಳುದು, ಈಗ ಏನು ಮಾಡುವಾಗಿಲ್ಲ. ಓಕೆ, ರೈಟ್ ಆಗಿ ಗೊತ್ತಾಯ್ತು ನಿಮ್ಗೆ ಅಲ್ವಾ ಈ ಶನಿ ಹೇ ಕೆಲಸ ನೋಡಿ. ಇನ್ನೂ ಒಂದು ಮಾತು ಹೇಳ್ತೇನೆ ನಿಮ್ಗೆ, ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಓಕೆನಾ? ಶನಿ ಎಲ್ಲಿದ್ದಾನಪ್ಪ, ನಿಮ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ. ಈಗ ಈ ಜಾತಕಕ್ಕೆ ನಾನು ಹೇಳಿದೆ, ಈಗ ಶನಿ ನಿಮ್ಗೆ ಈಗ ಶನಿಗ ಎಲ್ಲಿ ಬರ್ತಾ ಇದ್ದಾನೆ, ಮಕರ ರಾಶಿಗೆ ಬರ್ತಾ ಇದ್ದಾನೆ. ಓಕೆ, ನೈಸರ್ಗಿಕ ಜನ್ಮಗಳಲ್ಲಿ 10ನೇ ಮನೆಗೆ ಬರ್ತಾ ಇದ್ದಾನೆ. ಈಗ ನಿಮ್ಮ ಶನಿಯಲ್ಲೂ ಒಂದು ಕಡೆ ಮೇಷರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಮೇಷರಾಶಿಯಲ್ಲಿ ಶನಿ ಇದ್ದಾನೆ ಅಂದರೆ 10ನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಅಂದರೆ ಓಕೆ, ನೋ ಪ್ರಾಬ್ಲಮ್ ಅಂತ ಅರ್ಥ. ಅಂಥದ್ದೇನು ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ, ಕ್ರಿಯೇಟ್ ಮಾಡೋದಿಲ್ಲ ಅಂತ. ವೃಷಭ ರಾಶಿಯಲ್ಲಿ ಶನಿ ಇದ್ದರೆ ವೃಷಭ ಇಲ್ಲಿಂದ ಎಷ್ಟಾಗುತ್ತೆ, 1, 2, 3, 4, 5, 6, 7, 8, 9 ಒಂಬತ್ತನೇ ವೃಷಭ ರಾಶಿಯಿಂದ 9ನೇ ಮನೆ ಶನಿ ಬಂದ್ಬಿಟ್ಟ. ಈಗ ವೃಷಭ ರಾಶಿಯಲ್ಲಿ ಶನಿ ಇದ್ದಾನೆ, ಈ ಶನಿ 9ನೇ ಮನೆಗೆ ಬಂದ್ಬಿಟ್ಟ, ಓಕೆ ನೋ ಪ್ರಾಬ್ಲಮ್, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಮಿಥುನ್ ರಾಶಿಗೆ ಶನಿ ಬಂದ್ಬಿಟ್ರೆ ಇಲ್ಲಿಂದ, ಇಲ್ಲಿಗೆ ಶನಿ ಇದ್ದಾನೆ ನಿಮ್ಮ ಜಾತಕದಲ್ಲಿ, ಮಿಥುನ್ ರಾಶಿಯಲ್ಲಿ ಶನಿ ಇದ್ದಾನೆ ಇಲ್ಲಿಂದ 1, 2, 3, 4, 5, 6, 7, 8
ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ. ನೆನ್ಪಿಟ್ಕೊಳ್ಬೇಕು, ಇದು ಒಂದು ಟೆಕ್ನಿಕ್ ಅಂತ ಹೇಳ್ತಾನೆ, ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಮೇಷರಾಶಿಯವರಿಗೆ ಹೇಳ್ತಾ ಇಲ್ಲ, ಮಿಥುನ ರಾಶಿಯಲ್ಲಿ ಶನಿ ಉಂಟು. ಸೊ ಶನಿ ಅಷ್ಟಮಕ್ಕೆ ಬಂದ್ಬಿಟ್ಟಿದ್ದಾನೆ, ಈಗ ತುಂಬಾ ಪ್ರಾಬ್ಲಮ್ ಅನ್ನ ವಿಶೇಷ ರೀತಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನ ಅಡಚಣೆಗಳನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲ. ಕರ್ಕಟಕ ರಾಶಿಯಲ್ಲಿ ಶನಿ ಇದ್ರೆ ಏಳನೇ ಮನೆ ಶನಿ ಆಗ್ತಾನೆ, ಓಕೆ ನೋ ಪ್ರಾಬ್ಲಮ್, ಬಟ್ ಅಡಚಣೆ ಅಂತೂ ಇದ್ದೇ ಇರ್ತದೆ. ಅದೇ ರೀತಿ ಸಿಂಹರಾಶಿಗೆ ಸಿಂಹರಾಶಿಯಲ್ಲಿ ಶನಿ ಇದ್ದಾನೆ ಅಂದರೆ ಶನಿ ಬಂದು ಈಗ ಆರನೇ ಮನೆಗೆ ಬಂದುಬಿಡ್ತಾನೆ, ಪರವಾಗಿಲ್ಲ ಅಂತ ಹೇಳ್ತಾನೆ, ಓಕೆ ಆರನೇ ಮನೆ ಶನಿ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ. ಅದೇ ರೀತಿ ಕನ್ಯಾರಾಶಿಯಲ್ಲಿ ಶನಿ ಇದ್ದಾನೆ, ಕನ್ಯಾರಾಶಿಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಒಂದು ಎರಡು ಮೂರು ನಾಲ್ಕು ಐದು, ಐದನೇ ಮನೆ ಶನಿಯಿಂದ ಶನಿ ಐದನೇ ಮನೆಯಲ್ಲಿದ್ದಾರೆ, ಡೆಫಿನೆಟ್ ಆಗಿ ಪ್ರಾಬ್ಲಮನ್ನು ಕಾರ್ಯಕ್ಷೇತ್ರದಲ್ಲಿ ಕ್ರಿಯೇಟ್ ಮಾಡ್ತಾನೆ. ತುಲಾರಾಶಿಯಲ್ಲಿ ಶನಿ ಇದ್ದಾನೆ, ಓಕೆ ನಿಮ್ಮ ಜಾತಕದಲ್ಲಿ ತುಲಾರಾಶಿಯಲ್ಲಿ ಶನಿ ಇದ್ದಾನೆ, ಶನಿ ಎಷ್ಟೇ ಮನೆಗೆ ಬಂದುಬಿಡ್ತಾನೆ, ಒಂದು ಎರಡು ಮೂರು ನಾಲ್ಕು, ನಾಲ್ಕನೇ ಮನೆಗೆ ನಿಮ್ಮ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಕೆಲವು ಡೀಲೇಗಳನ್ನು ಮಾಡಬಲ್ಲ, ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ. ಅದೇ ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ದರೆ ಮೂರನೇ ಮನೆಗೆ ಶನಿ ಬಂದುಬಿಟ್ಟ, ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ದಾನೆ ಅಲ್ಲಿಂದ ಮೂರನೇ ಮನೆ, ಒಂದು ಎರಡು ಮೂರು, ಮೂರನೇ ಮನೆಗೆ ಶನಿ ಬಂದುಬಿಟ್ಟ, ಓಕೆ ನೋ ಪ್ರಾಬ್ಲಮ್, ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ, ಮಾಡುವುದಿಲ್ಲ. ಧನುರಾಶಿಯಲ್ಲಿ ಶನಿ ಇದ್ದಾನೆ, ನಿಮ್ಮ ಜಾತಕದಲ್ಲಿ ಆಲ್ರೆಡಿ ಧನುರಾಶಿಯಲ್ಲಿ ಶನಿ ಇದ್ದಾನೆ, ಶನಿಯಿಂದ ಶನಿ ಎರಡನೇ ಮನೆಗೆ ಬಂದುಬಿಟ್ಟ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಕುಟುಂಬದ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಡೆಫಿನೆಟ್ ಆಗಿ. ಅದರ ಜೊತೆಗೆ ಈಗ ಮಕರ ರಾಶಿಯಲ್ಲಿ ಶನಿ ಇದ್ದಾನೆ, ಶನಿಯ ಮೇಲೆ ಶನಿ ಹೋಗ್ತಾನೆ, ನೋಡಿ ಈ ಜಾತಕಕ್ಕೆ ಮಕರ ರಾಶಿಯಲ್ಲಿ ಶನಿ ಇದ್ದಾನೆ, ಶನಿಯ ಮೇಲೆ ಶನಿ ಹೋಗ್ತಾ ಇದ್ದಾನೆ, ಕಾರ್ಯಕ್ಷೇತ್ರನೇ ಡ್ರಾಪ್ ಆಗ್ಬೋದು, ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆರೋಗ್ಯದ ಬಗ್ಗೆ ಪ್ರಾಬ್ಲಮ್ ಕ್ರಿಯೇಟ್, ತುಂಬಾ ಘರ್ಷಣೆ ಉಂಟಾಗುತ್ತೆ, ತುಂಬ ಕಿರಿಕಿರಿ ಆಗುತ್ತೆ, ತಡ್ಕೊಳ್ಳಿಕ್ಕೆ ಆಗದಂಥ ಸಂದರ್ಭಗಳು ಉಂಟಾಗ್ತವೆ. ಓಕೆ ಇನ್ನು ಮಕರ ರಾಶಿಯಲ್ಲಿ ಶನಿ, ಓಕೆ ಇನ್ನು ಕುಂಭರಾಶಿಯಲ್ಲಿ ಶನಿ ಇದ್ದಾನೆ ಅಂದರೆ ನಿಮಗೆ ಹನ್ನೆರಡನೇ ಮನೆಗೆ ಶನಿ ಬಂದುಬಿಟ್ಟ, ಕುಂಭರಾಶಿಯಲ್ಲಿ ಶನಿ ಇದ್ದಾನೆ, ಶನಿ ಗೋಚರದ ಶನಿ ಹನ್ನೆರಡನೇ ಮನೆಗೆ ಬಂದುಬಿಟ್ಟ, ಇದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಒಂದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಅದೇ ರೀತಿ ಮೀನರಾಶಿಯಲ್ಲಿ ಶನಿ ಇದ್ದಾನೆ ಅಂದರೆ ಲಾಭಸ್ಥಾನಕ್ಕೆ ಶನಿ ಬಂದುಬಿಟ್ಟ, ಮೀನರಾಶಿಯಿಂದ ಇದು ಲಾಭಸ್ಥಾನ ಅಂದರೆ ಓಕೆ ಪರವಾಗಿಲ್ಲ, ಮೀನರಾಶಿಯಲ್ಲಿ ಶನಿ ಇದ್ದಾನೆ ಲಾಭಸ್ಥಾನದಲ್ಲಿ ಶನಿ, ಏನು ಪ್ರಾಬ್ಲಮ್ ಇಲ್ಲ, ಇದು ಒಂದು ಟೆಕ್ನಿಕ್, ಇದನ್ನು ಕೂಡ ನೀವು ಅನುಸರಿಸಬಹುದು ಅಂತ ಹೇಳ್ತೇನೆ. ಇನ್ನು ಮೇಷರಾಶಿಯವರಿಗೆ ಏನೆಲ್ಲ ಘಟನೆಗಳು ಘಟಿಸ್ಬೋದಪ್ಪ, ತುಂಬ ಇಂಟ್ರೆಸ್ಟಿಂಗ್ ಇದೆಲ್ಲ ಅಲ್ವಾ, ಅದನ್ನು ನೋಡ್ಕೊಳ್ಳಿ. ಭಾವತ್ ಭಾವಂ, ಭಾವತ್ ಭಾವಂ ನೀವೆಲ್ಲ ನೋಡ್ಕೊಳ್ಳಿಕ್ಕೆ ಹೋದರೆ ಏನಾಗುತ್ತೆ, ಅದು ವಿಶೇಷ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ, ವಿಶೇಷ ರೀತಿಯಲ್ಲಿ ಅದರಲ್ಲಿ ಪ್ರಿಡಿಕ್ಷನನ್ನು ತೆಗಿಲಿಕ್ಕೆ ಸಾಧ್ಯ ಉಂಟು. ಬರೇ ಮೇಷರಾಶಿಯಿಂದ ನೋಡಿಕೊಂಡು ಬರೀ ಹತ್ತನೇ ಮನೆ ನೋಡ್ಕೊಳ್ಳೋದಲ್ಲ, ಅಲ್ಲಿಂದ ಯಾರ್ಯಾರಿಗೆ ಆ ಮನೆ ಹೋಗ್ತಾ ಉಂಟು ಅದನ್ನೆಲ್ಲ ನೋಡಿಕೊಂಡ್ರೆ ಏನಾಗುತ್ತೆ, ನಮಗೆ ಕಂಪ್ಲೀಟ್ ಪ್ರಿಡಿಕ್ಷನ್ ಬರ್ತದೆ, ಇಡೀ ಕುಟುಂಬದ ಪ್ರಿಡಿಕ್ಷನ್ ಅದರ ಮುಖಾಂತರನೇ ನಾವು ತೆಗಿಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಗ್ಬಿಡುದು, ಇದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ. ಓಕೆನಾ, ಇದರ ಬಗ್ಗೆ ಕ್ಲಾಸನ್ನು ಇದೇ ಬರುವ ಏಪ್ರಿಲ್ ತಿಂಗಳಲ್ಲಿ ಉಡುಪಿಯಲ್ಲಿ ಮಾಡಬೇಕಂತ ಇದ್ದೇನೆ. ಯಾರು ಬೇಕಾದರೂ ಬಂದು ಅದನ್ನು ನೋಂದಾಯಿಸಿಕೊಳ್ಳಿ, ಬಂದು ಕ್ಲಾಸನ್ನು ಕಲಿಬೋದು, ನಿಮಗೂ ಗೊತ್ತಾಗುತ್ತೆ ಜಾತಕವನ್ನು ಯಾವ ರೀತಿ ವಿಮರ್ಶೆ ಮಾಡ್ಬೋದು, ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ಬೋದು, ಖಂಡಿತ ನಿಮಗೆ ಗೊತ್ತಾಗುತ್ತಪ್ಪ. ಸೊ ಆ ಕ್ಲಾಸ್ ಬಂದು ಸ್ನ್ಯಾಪ್ಶಾಟ್ ಪ್ರಿಡಿಕ್ಷನ್ ಅಂತ, ಅಂದರೆ ಫೋಟೋ ತೆಗೆದ ಹಾಗೇನೆ ಸ್ನ್ಯಾಪ್ಶಾಟ್ ಪ್ರಿಡಿಕ್ಷನ್ ಅಂತ ಅದರ ಹೆಸರು. ಸೊ ಅದು ಕೂಡಲೇ ಗೊತ್ತಾಗಬೇಕು, 30 ಸೆಕೆಂಡ್ ಒಳಗೇ ಆ ಜಾತಕ ಏನಂತ ನಿಮ್ಗೆ ಗೊತ್ತಾಗಬೇಕು. ಆ ರೀತಿಯಾಗಿ ಕ್ಲಾಸ್ ನಡೀತದೆ. ಸೊ ಬಂದು ಜಾಯ್ನ್ ಆಗಿ ಅಥವಾ ಈಗಿಂದಿಗಲೇ ನೀವು ನೋಂದಾಯಿಸ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆ, ನಾ ಏನು ಮಾಡಪ್ಪ, ಸಮಯ ಮೀರ್ತಾಯಿದ್ರು, ರೆಡ್ ಲೈಟ್ ಹಾಗೆ ಇಲ್ಲಿ ಸಿಗ್ನಲ್ ಕೊಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಸಮಯ ಮೀರ್ತಾ ಇರೋದ್ರಿಂದ ಈ ಆದಿತ್ಯವಾರ ದಿವಸ ನಾನು ಮನೆಯಲ್ಲಿ ಇರುವುದಿಲ್ಲ ಅಂತ ಹೇಳ್ತೇನೆ. ನಾನು ಶಿವಮೊಗ್ಗದಲ್ಲಿ ಕ್ಲಾಸ್ ಇದೆ, ಕ್ಲಾಸಿಗೆ ಹೋಗ್ತಾ ಇದ್ದೇನೆ, ಕ್ಲಾಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಅದರಿಂದಾಗಿ ಈ ಆದಿತ್ಯವಾರ ನಿಮಗೆ ನಾನು ಅವೈಲೇಬಲ್ ಇಲ್ಲ. ಸೊ ಮುಂದಿನ ಮಂಗಳವಾರ ಅವೈಲೇಬಲ್ ಇದ್ದೇನೆ. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.